आश्रितावन कार्य दक्षां ईश्वरीं भुवनेश्वरीं सर्वसंपदान दीक्षां ईश्वरीं भुवनेश्वरीं त्र्यंबिकां सुज्ञान दीपां ईश्वरीं भुवनेश्वरीं ताम नमामि शक्तिरूपां ईश्वरीं भुवनेश्वरीं ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾನ ಒಕ್ಕು ಸರ್ವಜ್ಞ ಅನ್ನವನು ಇಕ್ಕುವುದು ಏನು ಮಾಡು ಈ ವಯಸ್ಸಿನಲ್ಲೇ ಸರ್ವಜ್ಞನ ಅರ್ಧ ಕುಡಿಯೋದಕ್ಕೆ ಬಿಡ್ತೀಯೋ ಹೌದು ಮಗಯ್ಯ ಏನ್ ಹುಡುಕ್ತಿದೆ ನೀವೊಬ್ಬರೇ ಬಂದ್ರ ಹೌದು ಅವತಾರ ಇಷ್ಟು ತೈತಿದ್ದೆ ಏನಾಯ್ತು ಇಲ್ಲಿ ಕಟ್ಕೊಳತಾ ಅಯ್ಯೋ ಇಲ್ಲಿನೂ ಇಲ್ಲ ಬೆಕ್ಕನೂ ಇಲ್ಲ ನೀನ್ ನನ್ ಕೂದಲ ಎಳಿತೀಯ ಅಂತ ನಮ್ಮಮ್ಮ ಕಚಾಕ್ಕಂತು ಈ ಜಡ ಇಲ್ದೆ ಇದ್ರೆ ನಾನು ಕಿವಿ ಹಿಡಿದಳಿತೀನಿ ಅಯ್ಯಯ್ಯೋ ಬಿಡೋ ಅಮ್ಮ ನಾನು ಮಾವಯ್ಯ ಬಂದ್ಯಾರಂತ ಅಣ್ಣಂಗ್ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಅಪ್ಪ ನಾನು ಹೋಗ್ಬಿಟ್ ಬರ್ತೀನಿ ಮನೆ ಜೊತೆಗೆ ಚೆನ್ನಾಗಿದ್ದಾರ ಚೆನ್ನಾಗಿದ್ದಾರೆ ಏನಮ್ಮ ಶಾರದಾ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಿ ಮಾವಯ್ಯ ಎಲ್ಲಿ ನಿನ್ ಗಂಡ ಅಂಗಡಿ ಹೋಗಿದ್ದಾರೆ ಹೇಗೆ ನಡೆಸಿದ್ದೀಮ್ಮ ಅಂಗಡಿ ಏನೋ ಕಷ್ಟಪಟ್ಟಿದ್ದೀನಿ ಒಪ್ಪ ತೋಟಕ್ಕೆ ತೊಂದರೆ ಇಲ್ಲ ಏನಮ್ಮ ಮಗ ಕೈ ಬಂದು ಸುಖವಾಗಿರೋ ಹೊತ್ತಿಗೆ ಭಾವಾಗಿ ಕೈ ಕೊಡ್ತೇನೆ ಅಂತ ಯಾರಮ್ಮ ತಿಳಿಸಿದ್ರು ಲೇ ವನಿಗ ಯಾವ ಬಂದ್ಯಮ್ಮ ಇಷ್ಟಾನೆ ಮಾವಯ್ಯ ನಿಂಗೋಸ್ಕರ ಮನೇಲಿ ಕಾಯ್ತಿದ್ದಾರೆ ಹೌದಾ ಬಂದೆ ಈಗ ನೋಡಪ್ಪ ಅಂಗಡಿ ಸ್ವಲ್ಪ ನೋಡ್ಕೊ ಬಂದ್ಬಿಡ್ತೇನೆ ಲಗಾಯಿಸು ನೆನೆ ಬಾಟ್ಲಿಗೆ ಹೊತ್ಕೊಂಡು ಹೋಗ್ತಾ ಇದೀಯಾ ಖಾಲಿ ಬಾಟ್ಲ ಆಮೇಲೆ ತಂದು ಕೊಡ್ತೀನಿ ಬರ್ಜ ಬರೇ ಏ ಲಾಡಿ ಹುಡುಗ ಏ ನನ್ಗಿಲ್ವನು ಮೇಲ್ಗಡೆ ಬಾ ಕೊಡ್ತೀನಿ ಮೇಲ್ಗಡೆ ಬರಕ್ ಆಗಲ್ಲ ಮೇಲ್ಗಡೆ ಬರ್ದಿದ್ರೆ ನಿಂಗಿಲ್ಲ ಹೋಗೋ ಏ ನಿಲ್ಲ ವರಜ ನಾನು ಬರ್ತೀನಿ ಜಗಳ ಕಾಯ್ಬೇಕು ಕೂತಿದ್ದೀನಿ ಗೊತ್ತು ಕಣಯ್ಯ ಗೊತ್ತು ನಾನು ಇಲ್ಲಿಗೆ ಬಂದು ಸುಮಾರು ದಿನ ಆಯ್ತು ಅಂತ ತಾನೆ ಏನ್ ಮಾಡೋದಯ್ಯ ತಾಪತ್ರಯ ಅದಕ್ ಬದ್ಲು ನಿನ್ ಮಗುನ ತೊಟ್ಲಿಗೆ ಹಾಕುವಾಗ ನಾವೆಲ್ಲರೂ ಇಲ್ಲಿಗೆ ಬಂದು ಒಂದ್ ವಾರ ಇಲ್ಲೇ ಕಾಡಿ ಸರಿತಾನೆ ಸದ್ಯ ನನ್ನ ಮಗನ ಮದುವೆ ಬರ್ತೀನಿ ಅಂತ ಹೇಳಿಲ್ವಲ್ಲ ಮಾವ ಈಗ ಹಾಗಿದ್ರು ಬಂದಿದೀಯಾ ಬಂದು ತಪ್ಪಿಗೆ ಒಂದು ವಾರ ಎಲ್ಲ ಚಿಕಾಣಿ ಹಾಕಲೇಬೇಕು ಅಮ್ಮ ಇದಕ್ಕೆ ನೀನೇ ಜವಾಬ್ದಾರಿ ಆಗ್ಲಪ್ಪ ಮಕ್ಕಳು ಇಷ್ಟು ಬೇಗ ಮನೇಲಿ ಬರ್ತಾರೆ ಎಲ್ಲೋ ತಿರುಗೋಕ್ ಹೋಗಿರ್ತಾರೆ ಏನಾಯ್ತು ಕಂಡಿಸ್ರು ಹೆಂಗಸ್ರು ಕಾಲ್ ಮುಟ್ಬಾರ್ದು ಕಣ ಮುಟ್ಟಿದ್ರೆ ಏನ್ ತಪ್ಪು ಅವ್ರ ಮಾತು ಕೇಳ್ಬೇಕು ಅಂತನ ಅದೆಲ್ಲ ನಡೆಯಲ್ಲ ಸಾಕ್ ಸುಮ್ನೆ ರೇ ಅಜ್ಜಮ್ಮ ಬಾ ಹೋಗಣ ನನಗೊಂದು ಆಸೆ ಏನಮ್ಮ ನನ್ನ ತವರು ಮನೆ ಸಂಬಂಧ ನನ್ನೊಂದಿಗೆ ಕಡಿದು ಹೋಗ್ಬಾರ್ದು ಅದಕ್ಕೆ ಅದಕ್ಕೆ ವನಜ ನಿಮ್ಮ ಮನೆಗೆ ಸೊಸೆಯಾಗಿ ಬರ್ಬೇಕು ಸರಿ ಬಿಡು ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನೇ ನೀನು ಹೇಳಿದೆ ಹಾಗೆ ಆಗ್ಲಿ ಒಂದು ದೊಡ್ಡವರಾಗಿ ಮದುವೆ ಮಾಡಿಕೊಂಡು ಸುಖವಾಗಿರೋ ಹಾಗೆ ದೇವರು ನಿಮಗೆ ಅನುಗ್ರಹ ಮಾಡಲಿ ಸಾಗರಿತಾ
Thank you.
ಶಕ್ತಿ ಇದೆ ಅಂತ ಕಣ್ಕಂಡವ್ರಿಗೆ ಹೊಡೆಯೋದೇನ್ರಿ? ಕೋಪ ಬರ್ಬೇಕು ಅವರಿಗೆ. ಅವರೇ ಸ್ಪೋರ್ಟಿವ್ ಆಗಿ ತಗೊಂಡಿರುವಾಗ ನೀವೇ ಯಾಕೆ ಫುಸ್ಫುಸ್ ಅಂತ ರೇಗ್ತೀರಿ? ಅವಳ ಬಾಡಿ ಗಾರ್ಡ ಅವನ್ ಸಪೋರ್ಟ್ ಮಾಡಕ್ ಬಂದ್ಯಾ? ಯಾವಾನ ನೀನು ಮಾಧವ ಅಂತ ಇದೇ ಕಾಲೇಜಿನ ಓದ್ತಿದ್ದೀನಿ. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ಟೆಸ್ಟ್ ಮಾಡೋಣ. ಈಗ ಬೇಡಮ್ಮ, ಆಟ ಆಡೋಕ್ ಬಂದಿದ್ದೀವಿ, ಜಗಳ ಕಾಯಕ್ಕಲ್ಲ. ಇನ್ನೊಂದ್ಸಲ ನೋಡೋಣ. ನಿನಗೋಸ್ಕರ ಅವನ ಸುಮ್ಮನೆ ಬಿಟ್ಟಿದ್ರೆ ಕೈಮ ಮಾಡಕ್ ಬಿಡ್ತಾ ಇದೆ. ವಿದ್ಯಾರ್ಥಿಗಳೇ, ಈಗ ಮೊದಲನೇ ಬಿ ಎ ತರಗತಿಯ ವಿದ್ಯಾರ್ಥಿ ಮಾಧವ ಅವರಿಂದ ಅವರೇ ರಚಿಸಿದ ಕವನವೊಂದರ ವಾಚನ. ಈ ಕವಿತೆಯ ಶೀರ್ಷಿಕೆ
ನಾಗರಿಕ ರಮಣಿ ಎಚ್ಚರಿಕೆ ಸೃಷ್ಟಿಕರ್ತನು ತನ್ನ ಕಲೆಯನ್ನು ಪರೀಕ್ಷಿಸಲು ಮಣ್ಣಿನಿಂದ ಮಾಡಿದ ವಿಗ್ರಹವನ್ನೊಂದ ಮಾರು ಹೋಗದರ ಮೋಹಕತೆಗೆ ಅದಕ್ಕೆ ಜೀವವ ತಂದ ಗಂಡಿನ ಸಂಗಾತಿಯಾಗಿ ಮಾನವ ಜೀವನ ಪರಂಪರೆಯ ಕಾಯಲು ಸಂತಾನ ಲಕ್ಷ್ಮಿ ನೀನಾಗೆಂದ ಮಾನವ ಜೀವನ ಪರಂಪರೆಯ ಕಾಯಲು ಸಂತಾನ ಲಕ್ಷ್ಮಿ ನೀನಾಗೆಂದ ಮಮತೆ ವಾತ್ಸಲ್ಯಗಳ ಬಳ್ಳಿಯಾಗಿ ಬಳುಕಿದ ಹೆಣ್ಣು ತನ್ನ ಕಾಮಕತೆಯ ಬಲಿಪಶುವಾಗಿ ಖಂಡಿತವಳ ಗಂಡಿನ ಕಣ್ಣು ತನ್ನ ಕಾಮಕತೆಯ ಬಲಿಪಶುವಾಗಿ ಖಂಡಿತವಳ ಗಂಡಿನ ಕಣ್ಣು ಆ ಪಶುವಿನಂ ಬಳ್ಳಿಯಂ ರಕ್ಷಿಸಲು ಬೇಕಲ್ಲವೇ ಅದಕ್ಕೆ ಬೇಲಿ ಆ ಬೇಲಿಗೆ ಸಮಾಜ ವಿಟ್ಟ ಹೆಸರೇ ತಾಳಿ ಆ ಬೇಲಿಗೆ ಸಮಾಜ ವಿಟ್ಟ ಹೆಸರೇ ತಾಳಿ ಆದರೆ ನಾಗರಿಕತೆಯ ಬೆಡಗಿನ ರಂಗ ಧರಿಸಿ ಇರುವಲ್ಲಿಂದಲೇ ಭ್ರಮರಗಳನ್ನು ಆಕರ್ಷಿಸಿದೆ ಹೂವು ತನ್ನ ಪರಿಮಳವನ್ನೆಲ್ಲಡೆಗೆ ಸೂಸಿ ಅಪ್ಪಣೆಯಿಟ್ಟರು ಕಿವುಡಾಗಿದೆ ಗಾಳಿಯದು ಬೀಸಿ ಆ ಗಾಳಿ ಎಲ್ಲಿದೆ ಬೇಲಿ ಹೂವಿಗೆಲ್ಲಿದೆ ರಕ್ಷೆ ಆ ಗಾಳಿ ಎಲ್ಲಿದೆ ಬೇಲಿ ಹೂವಿಗೆಲ್ಲಿದೆ ರಕ್ಷೆ ಏನ ಹೀರಿದ ಮೇಲೆ ಭೃಂಗ ಬೇರೆನದಕ್ಕೆ ಹೂವಿನ ಸಂಘ ಸಮಾಜದ ಶಿಸ್ತು ನಿಯಮಗಳೆದುರು ಬಂಡಾಯ ವಿದ್ಯೆಗಳು ಚಂದ್ರಲೇಖೆ ಹೊರಟಿಗಳು ದಾಟಿ ಲಕ್ಷ್ಮಣ ರೇಖೆ ಸುತೆಯಾಗಿ ಸತಿಯಾಗಿ ಮಾತೆಯಾಗಿ ಮನೆಯ ಬೆಳಕಾಗಬೇಕವಳು ಆ ಬೆಳಕು ಸಣ್ಣಗೆ ಮಿನುಗಿದರೆ ಮನೆಗೆ ದೀಪ ಅಂಕೆ ಮೀರಿದರೆ ಮನೆ ಉರಿಸುವ ಬೆಂಕಿ ಬರಿ ತಾಪ ಅಂಕೆ ಮೀರಿದರೆ ಮನೆ ಉರಿಸುವ ಬೆಂಕಿ ಬರಿ ತಾಪ ಅಂದ ಅನುಕರಣೆಯಲ್ಲಿ ಬೆಂಕಿಯೊಡೆ ಸರಸವಾಡದ ಪತಂಗವಾಗದಿರಲಿ ಪಾಪ ಓ ನಾಗರಿಕ ರಮಣಿ ನೀನಾಗು ಸದ್ಗೃಹಿಣಿ ಕ್ಷೇಮವಿದು ನಿನಗೆ ಬಾಳಿಗಿದೆ ನಿನ್ನ ಕೊಡುಗೆ ಎಚ್ಚರಿಕೆ 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 ಸುರೇಶ ಮಾಡುವ ಬರ್ದಿತ್ತು ಅವನ ಕೇಳ್ದೇನೋ ಪರ್ಜರಿ ಆಗಿತ್ತುಕಣ ಎಕ್ಸಲೆಂಟ್ ಎಸ್ ತುಂಬಾ ಚೆನ್ನಾಗಿತ್ತು ಹಾ ನಮ್ ಕಾಲೇಜ್ ನಲ್ಲಿ ಪದ್ಯಗಳು ಬರೆಯೋದಕ್ಕೆ ಮಾಧವನೇ ಕರೆಕ್ಟ್ ಕಣ ಹೌದು ಏನೋ ಮಾತಾಡ್ತೀರಾ ಅವನ್ ಬರ್ ಪದ್ಯ ಏನೋ ಕೇಳ್ತೀರಾ ನಾನು ಬರ್ ಪದ್ಯಗಳನ್ನ ಕೇಳ್ರು ಹೇಳ್ತೀನಿ ಹೇಳ್ತೀನಿ ಬಾರೆ ಬಾರೆ ಗುಲಾಬಿ ಬಣ್ಣದ ಸೀಟಿನ ಜಿಲೇಬಿ ಸೆಕ್ಸಿ ಕಣ್ಣು ಶರಾಬಿ ಅಯ್ಯೋ ಪಾಪ ಏನು ತಿಳಿಯದ ಮಾಧವ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಹೇಳಿ ಎಲ್ರೂ ನಿಮ್ ಕವಿತೆನ ಬಹಳ ಮೆಚ್ಕೋತಾ ಇದ್ರು ಆದ್ರೆ ನನ್ಗೊಂದು ಸಂದೇಹ ಅಂದವಾದ ಪದಗಳನ್ನ ಆರಿಸಿ ಸೇರಿಸಿ ಒಂದು ಕವಿತೆ ಅಂತ ಮಾಡಿ ಸುಶ್ರವ್ಯವಾಗಿ ಹಾಡಿ ಬುದ್ಧಿ ಇಲ್ದೇ ಇರೋ ಜನರ ತೆನಲ್ಲಿ ಚಪ್ಪಾಳೆ ತಟ್ಟಿಸ್ಕೊಂಡ್ರೆ ಅದು ಒಂದು ಒಳ್ಳೆ ಕವಿತೆ ಅನ್ಸುತ್ತಾ ಹೆಣ್ಣು ಅಂದ್ರೆ ನಿಮ್ಮ ಅಭಿಪ್ರಾಯವೇನು ಹೆಣ್ಣನ್ನ ನೀವು ಮನುಷ್ಯನ ಪರಂಪರೆ ಮುಂದುವರೆಸೋ ಸಂತಾನ ಲಕ್ಷ್ಮಿಯಾಗ್ಕಂಡ್ರೆ ಗೃಹಿಣಿಯಾಗಿ ಮನೆಯಲ್ಲೇ ಇರ್ಬೇಕು ಮನೆ ಬೆಳಗ್ಬೇಕು ಅವಳು ಹೊಸಲು ದಾಟಿ ಎಲ್ರಿಗೂ ಹೊರಗೆ ಹೋಗ್ಬಾರ್ದು ಇದು ನಿಮ್ಮ ಮನಸ್ಸಿಗೆ ಸರಿ ತಾನೆ ಹಾಗೆ ತಿಳ್ಕೊಳ್ಳಿ ನಾನು ಸಂಪ್ರದಾಯದ ಮನೆಯಲ್ಲಿ ಬೆಳೆದವನು ನಾನು ಕಂಡ ಹೆಣ್ಣಿನ ರೂಪ ಅದೇ ಈ ಸಂಪ್ರದಾಯ ಆದರ್ಶ ಹೆಣ್ಣು ಹೇಗಿರ್ಬೇಕು ಹಾಗಿರ್ಬಾರ್ದು ಈ ನಿಯಮಗಳನ್ನೆಲ್ಲ ಮಾಡಿದ ಯಾರು ಗಂಡು ಗಂಡು ತನ್ನ ಸ್ವಾರ್ಥಕ್ಕೋಸ್ಕರ ಹೆಣ್ಣಿಗಾಗಿ ತಯಾರು ಮಾಡಿದ ಬಂಗಾರದ ಪಂಜರ ಅದು ಹೆಣ್ಣು ಗಂಡಿಗೆ ಹೆಂಡತಿಯಾಗಿ ಮಗುವಿಗೆ ತಾಯಿಯಾದ ಮಾತ್ರಕ್ಕೆ ಅವಳ ಕರ್ತವ್ಯ ಮುಗಿತೇನು ಈಗ ಕಾಲ ಬದಲಾಗ್ತಿದೆ ಮಿಸ್ಟರ್ ಮಾಧವ್ ಇಂದು ಹೆಣ್ಣು ಲಾಯರ್ ಆಗಿ ಟೀಚರ್ ಆಗಿ ಡಾಕ್ಟರ್ ಆಗಿ ದೇಶದ ನಾಯಕಿಯಾಗಿ ಜೀವನದ ನಾನಾ ಮುಖಗಳನ್ನು ತುಂಬಬಲ್ಲರು ಇಂಥ ಶಕ್ತಿ ಇರೋ ಹೆಣ್ಣನ್ನ ನಾಲ್ಕು ಗೋಡೆಗಳ ಮಧ್ಯೆ ಯಾಕೆ ಕೂಡ ಹಾಕಕ್ ನೋಡ್ತೀರಾ ಮಿಸ್ಟರ್ ಮಾಧವ್ ನಿಮ್ಮ ಅಭಿಪ್ರಾಯನ ಖಂಡಿತ ಬದಲಾಯಿಸ್ಕೊಳ್ಬೇಕು ನಾನು ಏನೋ ಮಧು ಯಾಕೆ ಮಂಕಾಗ್ಬಿಟ್ಟೆ ಸರಿಯಾಗಿ ಉತ್ತರ ಕೊಡ್ಬೇಕಾಗಿತ್ತು ನಡೀರಿ ಏನೋ ಏನೋ ಯೋಚನೆ ಮಾಡ್ತಾ ಕೂತ್ ಬಿಟ್ಟಿದ್ಯಾ ಇನ್ನೇನು ಬೆಳಿಗ್ಗೆ ಶಾಂತ ಲೆಫ್ಟ್ ರೈಟ್ ಕೊಟ್ಲಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಶಾಂತ ಏನೇನ ಹೇಳಿದ್ಲು ಅಂತ ನೀನಾಕ ತಲೆ ಕೆಡಿಸ್ಬಿಡ್ತೀಯಾ ಆಲ್ ನಾನ್ಸೆನ್ಸ್ ನಾನ್ಸೆನ್ಸ್ ಅಲ್ಲ ಕಣೋ ಅವಳು ಹೇಳಿದ್ರಲ್ಲೂ ಅರ್ಥ ಇದೆ ಸೀಮ್ಸ್ ಟು ಬಿ ಆನ್ ಇಂಟೆಲಿಜೆಂಟ್ ಗರ್ಲ್ ಇಂಟೆಲಿಜೆಂಟ್ ಮಾತ್ರ ಅಲ್ಲ ತುಂಬಾ ಹಟವಾದಿ ತಾನು ಹೇಳಿದ್ದೇ ನಡಿಬೇಕು ಓ ಏನೇ ಆದ್ರೂ ಒಳ್ಳೆ ಡಾನ್ಸರ್ ಅವಳ ವಿಚಾರ ಏನೆಲ್ಲ ಗೊತ್ತಪ್ಪ ನಿಮ್ಗೆ ಈ ಶಾಂತ ಇದ್ದಾಳಲ್ಲ ಅವಳ ತಾಯಿ ಮಹಾಗಯಾಳಿ ಅದಕ್ಕೆ ಅವಳ ಗಂಡ ಹೇಳದೆ ಕೇಳದೆ ಟಿಕೆಟ್ ತಗೊಂಡ್ಬಿಟ್ಟ ಮಧು ನಮ್ ಸುಂದರ್ ಇದಾನಲ್ಲ ಅದೇ ಆ ಮೋಟರ್ ಬೈಕು ಅವರ ಅಪ್ಪ ದೊಡ್ಡ ಎಸ್ಟೇಟ್ ಓನರ್ ಬೇಕಾದಷ್ಟು ಹಣ ಕಳಿಸ್ತಾ ಇರ್ತಾನೆ ಮಗನಿಗೆ
ಈ ನನ್ನ ಮಗ ಶಾಂತನಿಗೆ ಡೌ ಆಗ್ತಾ ಇರ್ತಾನೆ ಅದಕ್ಕೋಸ್ಕರ ಅವರ ಅಮ್ಮನಿಗೆ ಕೇಳಿದ ಕ್ಷಣ ಕೊಡ್ತಾನೆ ಇರ್ತಾನೆ ಅದೆಲ್ಲ ನಮಗೆ ಯಾಕೆ ಹೋಗೋಣ ನಡಿ ಬರ್ಬೇಕು ಬರ್ಬೇಕು ನಿಮ್ಗೆ 100 ವರ್ಷ ಆಯ್ತು ಈ ತಾನೇ ನಿಮ್ಮನ್ನ ಕ್ಯಾಪಿಸ್ಕೊಂಡೆ ಯಾಕೆ ಇನ್ನೊಂದು ಟಿ ಎಸ್ಟೇಟ್ ತಗೊಂಡ್ರಂತೆ ಏನೋ 300 ಎಕರೆ ಕಡಿಮೆ ಬೆಲೆಗೆ ಸಿಕ್ತು ಇರ್ಲಿ ಅಂತ ತೆಗೆದಿಟ್ಕೊಂಡೆ ಶಾಂತ ಇಲ್ಲ ಬನ್ನಿ ಹಲೋ ಶಾಂತ ಐ ಆಮ್ ವೆರಿ ಲಕ್ಕಿ ಟುಡೇ ಏನ್ ಸಮಾಚಾರ ನಾನೊಂದು ಪ್ರೋಗ್ರಾಮ್ ಹಾಕೊಂಡೆ ಬಂದೆ ನೀವು ಮನೇಲಿ ಇರ್ತಿರೋ ಅಂತ ಡೌಟ್ ಆಗಿತ್ತು Thank God. Luckily you are here. ಏನ ಪಂತ ಪ್ರೋಗ್ರಾಮ್? ಲವ್ ಸ್ಟೋರಿ. ಇಂಗ್ಲಿಷ್ ಪಿಕ್ಚರ್. ಬನ್ನಿ ಹೋಗೋಣ. ಸಾರಿ ಸಂಜಯ್. ನಾನು ಏನೋ ಬೇರೆ ಪ್ರೋಗ್ರಾಮ್ ಹಾಕೊಂಡಿದ್ದೀನಿ. ಆಯ್ತು. ನಿಮ್ಮ ಪ್ರೋಗ್ರಾಮ್ ಗೆ ಅಡ್ಜಸ್ಟ್ ಮಾಡ್ಕೊಳ್ಳಣ. ನೀವು ಅಲ್ಲಿ ಬರೋ ಹಾಗಿಲ್ಲ. ಪ್ಯೂರ್ಲಿ ಲೇಡೀಸ್ ಪ್ರೋಗ್ರಾಮ್. ಅಯ್ಯೋ ಯಾಕೆ ಇಂತ ಪ್ರೋಗ್ರಾಮ್ ಅಲ್ಲಿ ಹಾಕೋತೀರಿ? ಬೆಸ್ಟ್ ಪಿಕ್ಚರ್. ನೀವು ಮಿಸ್ ಮಾಡಬಾರದು. ಸಾರಿ. ದೇವಮ್ಮ. ಸುಂದರಪ್ಪ. ಶಾಂತನ ಮನಸಲ್ಲಿ ಏನಿದೆ ಅಂತ ನಿಮಗೆ ಇನ್ನೂ ಅರ್ಥವಾಗಲಿಲ್ಲ. ಏನು ಹಾಗಂದ್ರೆ? ಅಯ್ಯೋ ಹೋಗಿ ಹೋಗಿ ಆ ಹಾಳಾದ ಇಂಗ್ಲಿಷ್ ಪಿಕ್ಚರ್ ಕರೀತಾ ಇದ್ದೀರಾ ಅದ್ರ ಬದಲು ಒಳ್ಳೆ ಒಡವೆ ಅಂಗಡಿ ಸೀರೆ ಅಂಗಡಿ ಕರ್ಕೊಂಡು ಹೋಗಿ ಕೊಡಿಸ್ಬಾರ್ದಾ? ಓಹೋ ಅರ್ಥವಾಯ್ತು ಬಿಡು. ಒಂದ್ ಕೆಲಸ ಮಾಡೋಣ ಶಾಂತ, ನಿನ್ಗೆ ಇಷ್ಟವಾದ ಜ್ಯುವೆಲ್ರಿ ಶಾಪ್ ಹೋಗೋಣ. ನಿನ್ಗೆ ಏನೇನು ಇಷ್ಟನೋ ಅದೆಲ್ಲ ತಗೋಣ. ಎಷ್ಟೇ ಖರ್ಚಾಗ್ಲಿ ಯು ಡೋಂಟ್ ಹ್ಯಾವ್ ಟು ವರಿ. ಆಮೇಲೆ ಶಾಪಿಂಗ್ ಮುಗಿಸ್ಕೊಂಡು ಯಾವ್ದಾದ್ರು ಒಂದು ಒಳ್ಳೆ ಹೋಟ್ಲ್ ಹೋಗೋಣ. ಊಟ ಗೀಟ ಮಾಡಿ ಸೆಕೆಂಡ್ ಶೋ ನೋಡೋಣ. ಹೇಗಿದೆ ನನ್ನ ಪ್ರೋಗ್ರಾಮ್? ತುಂಬಾ ಚೆನ್ನಾಗಿದೆ. ಒಳಗ್ ಬರಬಹುದಾ? ಹಲೋ ಮಾತಾ, ಮಾತಾ ನೀವಿಲ್ಲಿ ಬನ್ನಿ, ಪ್ಲೀಸ್ ಬನ್ನಿ. ಅಮ್ಮ ಇವ್ರ ಮಾಧವ್ ಅಂತ, ನನ್ನ ಕಾಲೇಜ್ ಮೇಟ್, ನಮ್ಮ ಮದರ್. ನಮಸ್ಕಾರ, ಕೂತ್ಕೊಳ್ಳಿ. ಹಲೋ ಸುಂದರ್. ಹಲೋ ಮಿಸ್ಟರ್ ಮಾಧವ್. ಅಚ್ಚರಿ, ಶಾಂತನ್ ಮನೆ ನಿಮ್ಗೆ ಗೊತ್ತಾಯ್ತು? ಎಂಥ ಕಠಿಣವಾದ ಪ್ರಶ್ನೆ. ಏನ್ ಸುಂದರ್, ಯಾರನ್ನಾದ್ರೂ ಕೇಳಿದ್ರೆ ನಮ್ಮ ಮನೆ ಯಾವ್ದಂತ ಹೇಳಲ್ವಾ? ಬಾಯ್ ದ ಬಾಯ್. ನೀವು ಇಲ್ಲಿ ಬಂದಿರೋ ವಿಷಯ ಶಾಂತ ಅವರ ಹತ್ರ ಸ್ವಲ್ಪ ಮಾತಾಡೋದಿತ್ತು. ನೋಡಿ ಮಿಸ್ಟರ್ ಮಾಧವ್, ನಾನು ಶಾಂತ ಹೊರಗಡೆ ಹೋಗ್ತಾ ಇದ್ದೀವಿ. ಅವಳಿಗೆ ನಿಮ್ ಜೊತೆ ಕೂತ್ ಮಾತಾಡಕ್ ಟೈಮ್ ಇಲ್ಲ. ಹಾಗಾದ್ರೆ ನಾನ್ ನಿಮ್ ಜೊತೆ ಸಿನಿಮಾಗ್ ಬರಲ್ಲ. ಮಾಧವ್ ಅಪರೂಪವಾಗಿ ನಮ್ಮ ಮನೆಗೆ ಬಂದಿದ್ದಾರೆ. ನೋಡಿ, ನಿಮಗೆ ಪುರ್ಸತ್ತಿದ್ರೆ ಟೈಮ್ ಇದ್ರೆ ಇಲ್ಲೇ ಕೂತ್ಕೊಳ್ಳಿ, ಎಲ್ರು ಮಾತಾಡೋಣ. ಇಲ್ಲ, ಇಂಥವ್ರ ಜೊತೆ ಕೂತು ಟೈಮ್ ವೇಸ್ಟ್ ಮಾಡೋಂಥ ಮೂರ್ಖ ನಾನಲ್ಲ. ಬರ್ತೀನಿ, ಕೂತ್ಕೊಳ್ಳಿ. ಸುಂದರಪ್ಪ, ಯಾಕೆ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಇನ್ನೇನ್ ಮಾಡ್ಲಿ, ನಿನ್ನ ಮಗಳಿಗೆ ಬುದ್ಧಿ ಇದ್ರೆ ತಾನೆ? ನನ್ ಮಗಳ ಬುದ್ಧಿ ಇಲ್ಲ ಅಂತ ನೀವ್ ಹೇಳ್ಬೇಡಿ. ಅವಳಿಗೆ ನಿಮ್ ಮೇಲೆ ಕೋಪ. ಕೋಪನ? ಯಾಕೆ? ನೀವು ಬರೀ ಬಾಯ್ ಮಾತು ಅಂತ ಶಾಂತ ಹೇಳ್ತಿದ್ಲು. ನೋಡಿ, ಒಳ್ಳೆ ವಜ್ರದ ನೆಕ್ಲೆಸ್ ತಕೊಬಿಡಿ, ಎಲ್ಲ ಸರಿ ಹೋಗುತ್ತೆ. ವಜ್ರದ ನೆಕ್ಲೆಸ್ ಏನೋ, ಒಂದ್ ಅಂಗಡಿನ ಏರ್ಸ್ಕೊಡ್ತೀನಿ. ಆದ್ರೆ ಇಂಥವನ್ ಮಾತ್ರ ಮನೆ ಒಳಗೆ ಸೇರಿಸ್ಕೊಡ್ತೀನಿ. ಅದೆಲ್ಲ ನನಗ್ ಬಿಡಿ, ನಾನ್ ನೋಡ್ಕೋತೀನಿ. ಆಯ್ತು. ನೀವು ಹೇಳಿದ ವಿಚಾರಗಳನ್ನೆಲ್ಲ ಆಳವಾಗಿ ಯೋಚನೆ ಮಾಡಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದೆ. ಪರವಾಗಿಲ್ವೇ, ನಾನು ಹೇಳಿದ ವಿಷಯನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದೀರಲ್ಲ. ನೀವು ಅಷ್ಟೆಲ್ಲ ಹೇಳಿದ್ಮೇಲೆ ನಾನು ಅದನ್ನು ಸೀರಿಯಸ್ ಆಗಿ ತಗೋಬೇಕು. ಆದ್ರೆ ನೀವು ಹೇಳಿದ್ ಯಾವುದು ನನ್ನ ಅಭಿಪ್ರಾಯಕ್ಕೆ ವಿರುದ್ಧವಾಗಿದೆ ಅನಿಸ್ಲಿಲ್ಲ. ಅದು ಹಾಗೆ? ಉದಾಹರಣೆಗೆ ನಮ್ಮ ಪುರಾಣಗಳನ್ನು ತಗೊಳ್ಳಿ. ಶಿವ ಶಕ್ತಿಗೆ ತನ್ನ ದೇಹದಲ್ಲೇ ಅರ್ಧ ಭಾಗ ಕೊಟ್ಟು ಅರ್ಧನಾರೀಶ್ವರನಾದ ಕಥೆ ಇದೆ. ಇದರ ಅಂತರಾರ್ಥವೇನು? ಹೆಣ್ಣಿಗೆ ಸಮಾನತೆ ಇದೆ ಅಂತ ತಾನೆ. ಅದು ಪುರಾಣದ ಮಾತು, ಆದ್ರೆ ಆಚರಣೆಯಲ್ಲಿದೆಯಾ? ಇದೆ. ಆ ಸಮಾನತೆ ಇರೋದ್ರಿಂದ ತಾನೇ ನೀವು ಹೇಳಿದ ಡಾಕ್ಟರ್ಗಳು, ಲಾಯರ್ಗಳು, ಸಮಾಜ ಸುಧಾರಕರ ಇತ್ಯಾದಿ ಕೆಲಸಗಳನ್ನೆಲ್ಲ ನಮ್ಮ ದೇಶದಲ್ಲಿ ಹೆಣ್ಣುಗಳು ಮಾಡೋದು ಸಾಧ್ಯವಾಗಿರೋದು. ಹಾಗಾದ್ರೆ ಸ್ತ್ರೀಗೆ ಉದ್ಯೋಗ ಸ್ವಾತಂತ್ರ್ಯ ಬೇಕು ಅಂತ ನೀವು ಒಪ್ತೀರಾ? ಖಂಡಿತ. ಆದರೆ ಯಾವ ಸ್ವಾತಂತ್ರ್ಯವೇ ಆಗಲಿ ಅದಕ್ಕೂ ಒಂದು ರೀತಿ ಮಿತಿ ಇದೆ. ಅಷ್ಟೇ, ನಾಗರಿಕ ಹೆಣ್ಣು ಇವತ್ತು ಹೇಗಿರ್ಬೇಕು ಅಂತೀರಾ? ಹೆಣ್ಣೇ ಇರಲಿ ಗಂಡೇ ಆಗಲಿ, ಹಿಂದಿನ ಸಂಪ್ರದಾಯವನ್ನು ಮರೆಯದೆ ಇಂದಿನ ಜೀವನದ ಅಗತ್ಯಗಳಿಗೆ ಅದನ್ನು ಅನುಸರಿಸಿಕೊಂಡು ಸಮರಸವಾಗಿ ರೂಪಿಸಿಕೊಳ್ಬೇಕು. ಅಂತೂ ನಾನ್ ಹೇಳಿದ ಒಂದು ಮಾತು ನಿಮ್ಮನ್ನ ಇವತ್ತು ಇಷ್ಟೊಂದು ಯೋಚನೆ ಮಾಡೋ ಮಾತು. ಅಷ್ಟೇ ಅಲ್ಲ, ನನ್ನ ಕವಿತೆಗಳಿಗೂ ಸಾಕಷ್ಟು ಮಟೀರಿಯಲ್ ಸಿಕ್ತು. ಹಾಗಾದ್ರೆ ನಿಮ್ಮ ಲೇಖನಿಗೆ ಪುರ್ಸೊತ್ತೇ ಇಲ್ದೇ ಇರೋಷ್ಟು ಬೇಕಾದ ಶಿಕ್ಷೆಗಳನ್ನು ಕೊಡಬಲ್ಲೆ ನಾನು. ಬಹಳ ಸಂತೋಷ. ನಾನಿನ್ ಬರ್ಲಾ? ಇಲ್ಲ, ಕಾಫಿ ಕುಡ್ಕೊಂಡು.
ಮಾಧವ್ ಮಾಧವ್ ನಿಮ್ಗೊಂದು ಲೆಟರ್ ಬಂದಿದೆ. ನನಗ ಥ್ಯಾಂಕ್ ಯು. ಸುಂದ್ರು ನಮ್ಗೆಲ್ಲ ಒಂದು ಸಂದೇಹ, ಆ ಶಾಂತ ನಿಜವಾಗ್ಲು ನೀನ್ ಲವ್ ಮಾಡ್ತಾಳೆನ? ಯಾಕೋ ಸಂದೇಹ. ಅಲ್ಲ ಕಣ, ಈಗ ತಾನೇ ಮಾಧವನ್ಗೆ ಒಂದು ಲವ್ ಲೆಟರ್ ಬಂದಿದೆಯಲ್ಲ. ಲವ್ ಲೆಟರ್ ಇಂಪಾಸಿಬಲ್. ಗಾರ್ಡನ್ ಕೂತ್ಕೊಂಡು ಹೋಗ್ತಿದ್ದಾನೆ. ಮಾಧವ್ ಕೊಡು ಆ ಲೆಟರ್ನ. ಲೆಟರ್ ಕೊಡ್ಬೇಕಾ? ಯಾಕೆ ಕೊಡೋ ಅಂದ್ರೆ ಕೊಡ್ಬೇಕು. ಯಾಕಂತೆ ಕ್ಷಣಿ ಇದೆಯಲ್ಲ, ಇದು ನನಗೆ ಬಂದ ಲೆಟರ್ ಕಣ. ಯಾರು ಬರ್ತಿದ್ದು? ಬೇರೆಯವ್ರ ಲೆಟರ್ ಕೇಳೋಕೆ ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆ ಆಗಲ್ಲ ಕೇಳೋಕೆ ಅಂದೆ. ಏನಾದ್ರೂ ಬಾಡಿಗಾರ್ಡ ಹೋಗಯ್ಯ, ಕಾಲೇಜಿಗೆ ಯಾಕೆ ಬರ್ತೀಯ? ಇಡೀ ಕಾಲೇಜ್ಗೆ ಸುಂದರ್ ಅಂದ್ರೆ ಡೈರೆಕ್ಟರ್ ಇಲ್ಲ, ನನಗೆ ನೀನ್ ಮಾತಾಡ್ತೀಯ? ಒಂದೇ ಹೊಡೆದಿದ್ರೆ ಸುಮ್ಮನಿರ್ತಿದ್ದೀನಿ. ಅಂತಾರಿ ನಾನು ಓದ್ತಾ ಇದ್ರೆ ಬಂದು ಹೊಡಿತಾನಂತ ಇವನು. ಪ್ರಿನ್ಸಿಪಾಲ್ ಹತ್ರ ಕಂಪ್ಲೇಂಟ್ ಹೋದ್ರೆ ನಮ್ಗೆ ತೊಂದ್ರೆ, ಈಗ ಬೇಡ ಸುಂದಿರೋ. ಆಯ್ತು, ಇನ್ನೊಂದು ಕಡೆ ನೋಡ್ಕೋತೀನಿ. ನಿನ್ನ ಮಾತು ಒಂದು ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಹೋಗಕ್ಕೆ ನಾ ಬಂದಿರೋದು. ಅದಕ್ಕೇನಿಲ್ಲ, ಇದು ಯಾವತ್ತೋ ಒಪ್ಕೊಂಡಿರೋ ವಿಷಯ, ನಿಮ್ ಇಷ್ಟ ಬಂದ ಹಾಗೆ ಮಾಡಿ. ಅಲ್ಲಮ್ಮ, ಈಗಲೇ ಮದುವೆ ಮಾಡಿಬಿಟ್ರೆ ಮಾಧವನ ಓದಕ್ಕೆ ತೊಂದರೆ ಆಗಲ್ವೇ? ಅದೇ ಹಾಗೋ ಚಿತ್ರ, ಒನಜ ಮಾಧವ ಜೊತೆಲಿ ಹೋಗಿ ಸಂಸಾರ ಮಾಡೋ ಹಾಗಿದ್ರೆ ಈ ಹೇಳೋ ಮಾತು ನಿಜ. ಅವಳು ನಮ್ಮನೇಲೋ ನಿಮ್ಮನೇಲೋ ಇರ್ತಾಳೆ, ಅದೇ ಹಾಗೆ ತೊಂದರೆ ಆಗುತ್ತೆ. ಏನೇ ಆದ್ರೂ ಮಾವ, ಮದುವೆ ಅಂತ ಒಂದು ಆಗ್ಬಿಟ್ರೆ ಮನಸ್ಸು ಹೆಂಚಿ ಮೇಲಿರುತ್ತೆ ಹೊರತು ಪಾಕದ ಮೇಲೆ ಇರಲ್ಲ. ನೋಡಿ ಶೇಖರು, ನಾನು ಹೀಗಂತೆ ನಿಂತ ತಪ್ಪಾಗಿ ತಿಳ್ಕೋಬೇಡ. ಶುಭ ಕಾರ್ಯಗಳನ್ನ ಯಾವತ್ತೂ ಮುಂದಕ್ಕೆ ಹಾಕ್ಬಾರ್ದು. ಯಾವಾಗ ನಾವು ಅವರಿಬ್ರಿಗೂ ಮದುವೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟುವೋ ಮಾಡಿ ಮುಗಿಸ್ಬಿಡ್ಬೇಕು. ಏನಂತೀಯಮ್ಮ? ಮನೆಗೆ ಎಷ್ಟು ಬೇಗ ಈ ಮನೆಗೆ ಸೊಸೆಯಾಗಿ ಬರ್ತಾನೋ ನಮಗಷ್ಟೇ ಸಂತೋಷ. ಅದಕ್ಕೆ ನಾನು ಹೇಳ್ತಾ ಇರೋದು. ಹಾಗಾದ್ರೆ ಒಂದು ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಮುಗಿಸ್ಕೊಳ್ಳೋಣ. ದುಡ್ಡು ಕೊಟ್ಟು ಕಳಿಸಿರೋರು ಅಂತ ಕಾಣುತ್ತೆ. ಇದೆಲ್ಲ ಆ ಸುಂದರ್ ಕೆಲಸನೇ ಇರ್ಬೇಕು. ಮತ್ತು ಇದಕ್ಕೆಲ್ಲ ನಾನ್ ತಾನೇ ಕಾರಣ? ನಿಮ್ಮಿಂದಲ್ಲ, ನಿಮ್ಮ ಅಂದದಿಂದ ಅಂತ ಹೇಳಿ. ಅದಿರಲಿ, ಇದು ನೋಡಿ ಒಂದು ಕವಿತೆ ಬರ್ತಿದ್ದೀನಿ. ಭಾವ ರಾಗ ತಾಳ
ಮಧು, ನಮ್ಮ ಕಾಲೇಜ್ ಫಂಕ್ಷನ್ನಲ್ಲಿ ನಾನು ಇದನ್ನೇ ಹಾಡ್ತೀನಿ. ನಾನು ನಿಜ ಹೇಳಲೇ ನಿಮ್ಮ ನಾಚಿಕೆಯ ಸ್ಫೂರ್ತಿಯಾಗಿ ನಾನು ಅದಷ್ಟು ಕವಿತೆಗಳನ್ನು ಬರ್ತಿದ್ದೇನೆ. ನಾನು ಅದನ್ನು ಕೇಳ್ಬೋದಾ? ನೀವು ಕೇಳಿದ್ರೇನೆ ನನಗೆ ತೃಪ್ತಿ. ಬನ್ನಿ.
ನಾ ಹೇಳಿದ್ದನ್ನ ವಿಷಯ ಸ್ವಲ್ಪ ಯೋಚನೆ ಮಾಡು ವೆಂಕಪ್ಪ. ಆಗ್ಲಿ ಸರ್. ಏನಮ್ಮ ಚೆನ್ನಾಗಿದೆಯಾ? ಏನೋ ನಾನು ಹೆಡ್ ಮಾಸ್ಟರ್, ನೀ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋ ಮೇಸ್ಟ್ರು, ಅದಕ್ಕೆ ನಾನು ಅಧಿಕಾರ ಚಲಾಯಿಸ್ತಾ ಇದ್ದೀನಿ ಅಂತ ಮಾತ್ರ ತಿಳ್ಕೊಬೇಡ. ಇಲ್ಲ ಸರ್. ಏನೋ ನೀನ್ ನನ್ನ ಹಿತೈಷಿ ಅಂತ ನಿನ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯೋಚನೆ ಮಾಡ್ತೀನಿ. ನಾನೇನ್ ಬರ್ಲಾ? ಆಗ್ಲಿ. ಸುಶೀಲಾ, ಏನು ಅಂದ್ರೆ? ಟಾಮಿಂಗ್. ಏನು ಅಂದ್ರೆ? ಹೆಡ್ ಮಾಸ್ಟರ್ ಯಾಕೆ ಬಂದಿದ್ರು ಗೊತ್ತಾ? ಯಾಕೆ? ಅವ್ರಿಗೊಬ್ಬ ಮಗ ಇದಾನಂತೆ, ಲಾಯರ್ ಕೆಲಸ ಮಾಡ್ತಾ ಇದ್ದಾನೆ, ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದಾನೆ. ಏನಯ್ಯ, ನಿನ್ಗೊಬ್ಳು ಮಗಳಿದ್ದಾಳೆ, ನನ್ನ ಮದುವೆ ವಹಿಸ್ತಳು, ಒಪ್ಪಿಗೆ ಆದ್ರೆ ನನ್ನ ಮಗನಿಗೆ ತಂದ್ಕೊಳ್ಳೋಣ ಅಂತ ಕೇಳಕ್ ಬಂದಿದ್ರು. ನೀವೇನ್ ಹೇಳಿದ್ರಿ? ಅವ್ರ ಹೆಡ್ ಮಾಸ್ಟರ್ ನಾನು ಬರೀ ಮೇಸ್ಟ್ರು ಇಲ್ಲ ಅನ್ನಕ್ಕಾಗತ್ತೆ. ಒಪ್ಕೊಂಡ್ಬಿಟ್ರ? ಒಂದು ಹಿರಿಯರು ಬಿಟ್ಟು ಹೋಗಿರೋ ಬೇಕಾದಷ್ಟು ತೆಂಗಿನ ತೋಟ ಇದೆಯಂತೆ. ಅಡಿಕೆ ತೋಟ ಇದೆಯಂತಪ್ಪ? ತುಳಸಿ ತೋಟವೂ ಇದೆಯಂತೆ. ತೋಟಗಳು ತುಂಬಾ ಜಾಸ್ತಿ. ಹುಡುಗ ಬಹಳ ಚೆನ್ನಾಗಿದ್ದಾನಂತೆ. ಈ ಮಾಧು ಬೇಡ, ಆ ಹುಡುಗನೇ ಇರ್ಲಿ ಅಂತ ನೀ ಹೇಳೋದಾಯ್ತು ಅಂತಂದ್ರೆ ಉದಿಸ್ಬಿಡ್ತೀವಿ. ಒಳಗನ ಉದಿಸ್ಬಿಡೋಣ. ಹೋಗಪ್ಪ, ನಿನ್ ಯಾವಾಗ್ಲೂ ತಮಾಷೆನೆ. ಆ ಮಾಧು ಏನ್ ಮರಳು ಮಾಡಿದಾನೋ ಏನೋ, ಹೋಗ್ಲಿ ಕಾಗದಾಗಿದ ಬರೀತಿರ್ತಾನೋ. ಅಯ್ಯೋ, ಅದ್ ಯಾಕೆ ಹೇಳ್ತೀರಿ? ಪೋಸ್ಟ್ ನನ್ ಬರೋದೇ ತಡ, ಬಾಗ್ಲ ಹತ್ರ ಪರದಾಡ್ತಾ ಇರ್ತಾಳೆ. ಅವಳು ಬಾಗ್ಲ ಹತ್ರ ಪರದಾಡ್ತಿರ್ಲಿ, ಇನ್ಮೇಲೆ ನಾನೇ ರಸ್ತೆ ಮೂಲೆಗೆ ಹೋಗಿ ಪೋಸ್ಟ್ ಮನ್ ಕೈಲೇ ಇಸ್ಕೊಂಡ್ಬಂದ್ಬಿಡ್ತೀನಿ. ನಾನು ಕೊಟ್ಬಿಡ್ತಾರೆ ನಿನ್ ಕೇಳಿದ ತಕ್ಷಣ. ಯಾಕೆ ಕೊಡಲ್ಲ? ಈ ಮನೆ ಯಜಮಾನ ನಾನು, ನನ್ ಕೈಲೇ ಕೊಡ್ಬೇಕು. ಅವನು ಕೊಡಕ್ ಸಾಧ್ಯವೇ ಇಲ್ಲ. ನಾನ್ ಪೋಸ್ಟ್ ಆಫೀಸ್ಗೆ ಹೋಗಿ ತಗೊಂಡ್ಬರ್ತೀನಲ್ಲ. ಒಂದ್ ಕೆಲಸ ಮಾಡು, ಪೋಸ್ಟ್ ಆಫೀಸ್ಗೆ ಹೋಗಿ ಯಾಕೆ ಇಸ್ಕೊಂಡ್ಬರ್ತಿ? ಮಂಗಳೂರ್ಗೆ ಹೋಗಿ ಮಾದು ಕೈಲೇ ಇಸ್ಕೊಂಬ, ಆ ಪ್ಯಾಂಪಿನ ಖರ್ಚಾರು ಉಳಿಯುತ್ತೆ. ಅಪ್ಪ, ಬೆಸ್ಟ್ ಐಡಿಯಾ. ಅಲ್ಲ, ಹೋಗ್ಬಿಡ್ತೀಯಲ್ಲ. ಹೋಗೋದ್ ನೀನಲ್ಲ, ನಾನು. ಯಾಕ್ರಿ? ಏನೋ ಆಫೀಸ್ ಕೆಲಸ ಇದೆ, ಬನ್ನಿ ಅಂತ ಹೆಡ್ ಮಾಸ್ಟರ್ ಹೇಳಿದ್ರು, ಹೋಗ್ತಾ ಇದ್ದೀನಿ. ರವಿ ಉಂಡಿ, ಮೈಸೂರ್ ಪಾಕು, ಜಿಲೇಬಿ ಎಲ್ಲ ಮಾಡ್ಕೊಡ್ತೀನಿ. ನೀ ಮಾಡ್ಕೊಡ್ತೀಯಮ್ಮ, ಆದ್ರೆ ಸೀನಾಣ ತಿನ್ನೋ ಹಾಗಿಲ್ವಲ್ಲೇ? ತಿನ್ನೋರ್ಗೆ ಗೊತ್ತಿಲ್ವಾ? ಬನ್ನಿ. ನೀ ಬನ್ನಿ, ಹೋಗೋಣ. ಎಲ್ಲಿಗೆ? ನಾನ್ ಎಲ್ ಹೋಗ್ತೀನೋ ಅಲ್ಲಿಗೆ. ಈಗ ಬರ್ತೀರ ಇಲ್ಲ? ಓಕೆ. ವೆಂಕಪ್ಪ, ನೀವು ಮಾಧವನ್ ನೋಡಕ್ ಬರ್ತಿರೋದು ಅವನು ಗೊತ್ತಿದೆಯೇನು? ಇಲ್ಲ, ದಿಢೀರಂತ ನಾ ಬಂದಿರೋದನ್ನ ನೋಡಿ ಅವನ್ ಮುಖ ಅರಳೋದನ್ನ ನೋಡ್ಬೇಕು ಅಂತ. ಅವನ್ ರೂಮ್ ನಲ್ಲಿ ಇರ್ತಾನೋ ಇಲ್ವೋ ಸಿನಿಮಾ ಗಿನಿಮಾ? ನಮ್ ಮಾಧು ವಿಷಯ ನಿಮ್ಗೆ ಗೊತ್ತಿಲ್ಲ ಕೃಷ್ಣಪ್ಪನವ್ರೆ. ಅವನ್ ಮಿಕ್ ಹುಡುಗರಾಗಿ ಸಿನಿಮಾ ಗಿನಿಮಾ ಅಂತ ಟೈಮ್ ವೇಸ್ಟ್ ಮಾಡಲ್ಲ, ಬನ್ನಿ. ಹೌದೇನು? ಅಂತೂ ನಿಮ್ ಮಾಧು ಒಳ್ಳೆ ಆದರ್ಶ ವಿದ್ಯಾವಂತ ಅನ್ನು. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದ್ರೆ, ಈಗಿನ ಕಾಲದ ಹುಡುಗರಾಗೆ ಒಂದ್ ಸಿಗರೆಟ್ ಸೇರಲ್ಲ, ಕುಡಿಯೋದಿಲ್ಲ, ಒಂದ್ ಹೆಣ್ಣು ಕಣ್ಣಿಟ್ ನೋಡಲ್ಲ. ಬೇಸ್ ಬೇಸ್. ಅವನ್ ಜೊತೆಗಿರೋ ಬಣ್ಣಿಟ್ಟಿದ್ದೆ ನಿಮ್ ಹುಡುಗ ಹುಡುಗಿನ ಕಣ್ಣೆತ್ತಿ ಕೂಡ ನೋಡೋಣ ಅಂತಂದ್ರೆ ಈ ಕತೆನೆ ತಿರ್ಗಾ ಮುರುಗ ಆಗಿದೆಯಲ್ಲ. ಅಲ್ಲ, ನಿಮ್ ಸೋದರಳೆಯ ಅಂತ ಹೆಮ್ಮೆಯಿಂದ ನಿಮ್ ಹುಡುಗಿನ ಪಟ್ಟು ಮದುವೆ ಮಾಡ್ಬೇಕು ಅಂತಿದ್ರಿ. ಯಾವ್ದಕ್ಕೂ ಯೋಚನೆ ಮಾಡಿ ನೋಡಿ, ಸದ್ಯ ವಿಷಯ ಮುಂಚೆನೆ ಗೊತ್ತಾಯ್ತಲ್ಲ, ಅದು ನಿಮ್ ಪುಣ್ಯ. ಈಗ ಬರ್ತಾ ಇದ್ದೀರಾ? ಬನ್ನಿ. ಮಾಧು ನೋಡಿದ್ರ? ಇಲ್ಲ. ಏ, ಯಾಕಪ್ಪ ಸುಳ್ಳು ಹೇಳ್ತೀಯಾ? ಮಂಗಳೂರ್ಗ್ ಹೋಗಿ ಮಾಧು ನೋಡದೆ ಬರ್ತೀಯಾ? ಮಾಧು ಏನ್ ಹೇಳಿದ್ರು? ನೀನ್ ಮುಖಕ್ಕೆ ಮಂಗಳಾರತಿ ಎತ್ತು ಅಂದ. ಹೌದು.
ಹೌದಮ್ಮ ಅಪ್ಪ ಹೇಳಿದ ನಿಜ ಮಾದು ನೋಡಕ್ಕೆ ಹೋಗಿಲ್ಲ ಇವರಿಗೆ ಏನಾಯ್ತು ಇವರು ಹೋಗೋದಕ್ಕಾಗದೆ ಇದ್ರೆ ಬೇರೆ ಯಾರ ಕೈಲಾದರೂ ಕೊಟ್ಟು ಕಳಿಸಬಹುದಾಗಿತ್ತಲ್ಲ ಅದಕ್ಕೆ ಹೇಳೋದು ವಯಸ್ಸಾಗ್ತಾ ಆಯ್ತಾ ಅರಳೋ ಮರಳೋ ಅಂತ ಯಾರ್ದಮ್ಮ ಕಾಗದ ಮಾದು ಬಂದ ಇಲ್ಲಮ್ಮ ಅಪ್ಪನ ಹೆಸರು ಬಂದಿರೋದು ಇನ್ಮೇಲೆ ಬೇಕಾದ್ರೆ ಇವಳು ಬರೆಯುವುದೇ ಹೊರತು ಮಾಧುವಿಂದ ಉತ್ತರ ಬರೋದಿಲ್ಲ ಅಯ್ಯೋ ಅವನಿಗೆ ಪರೀಕ್ಷೆ ಹತ್ರ ಬಂದಿದೆ ಕಾಗದ ಬರೆಯೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಇಷ್ಟು ಅರ್ಥವಾಗೋದಿಲ್ವೇನಮ್ಮ ನಿಮಗೆ ನಾನು ಊರಿಗೆ ಹೋಗಿ ಬರಬೇಕು ಅಂತ ಇದ್ದೀನಿ ನನ್ನ ಕರ್ಕೊಂಡು ಹೋಗ್ತೀರಾ ಅವಶ್ಯವಾಗಿ ಆದರೆ ನಾವು ಇರೋದು ಹಳ್ಳಿಯಲ್ಲಿ ಇದಿಲ್ಲ ಬೆಳೆದವರು ನೀವು ನಿಮಗೆ ಅಲ್ಲಿ ಕಾಲ ಕಳೆಯಲು ಕಷ್ಟವಾಗಬಹುದು ಹಾಗೇನಿಲ್ಲ ನೀವು ನನ್ನ ಜೊತೆ ಇರ್ತೀರಲ್ಲ ಮಾದು ನಿಮ್ಮ ಜೊತೆ ನಾನು ಎಲ್ಲೇ ತಿರುಗಾಡಿದ್ರು ಯಾವುದೋ ಒಂದು ಸುಂದರವಾದ ಪ್ರಪಂಚದಲ್ಲಿ ತಿರುಗಾಡ್ತಿರೋ ಆಗುತ್ತೆ ಅದಕ್ಕೆ ನಡೀರಿ ಇವತ್ತೇ ಹೋಗೋಣ ಈಗ ಬೇಡ ಮೊದಲು ಬ್ಯಾಂಗ್ಲೂರ್ ಡೆಲ್ಲಿ ಕಲ್ಕತ್ತಾ ಎಲ್ಲ ಹೋಗಿ ಆಮೇಲೆ ನಿಮ್ಮ ಹಳ್ಳಿಗೆ ಹೋಗೋಣ ಯಾಕೆ ಏನು ದೊಡ್ಡ ಪ್ರೋಗ್ರಾಮ್ ಹಾಕೊಂಡಿರೋ ಆಗಿದೆ ಹೌದು ಕುಮಾರಿ ಶಾಂತಾದೇವಿಯವರ ನಾಟ್ಯ ಪ್ರದರ್ಶನಕ್ಕೆ ಆಹ್ವಾನ ಬಂದಿದೆ ಅದಕ್ಕೆ ಹಾಡು ಬರೆಯೋರು ಯಾರು ಗೊತ್ತಾ ನೀವು ಖಂಡಿತವಾಗಿ ಆದಷ್ಟು ಬೇಗ ಬರೆದು ಕೊಡ್ತೀನಿ ನೀವು ನನ್ನ ಜೊತೆ ಬರಬೇಕು ಆಮೇಲೆ ಪಾ
ಸೌಂದರ್ಯ ಯಾರಿಗಿದೆ ಸುರವನಿದೆ ಸೌಂದರ್ಯ ಯಾರಿಗಿದೆ ಸುರವನಿದೆ ನಡೆವಾಗ ಹಂಸೆಯಂತೆ ಕುಣಿವಾಗ ನವಿಲಿನಂತೆ ನಡೆವಾಗ ಹಂಸೆಯಂತೆ ಕುಣಿವಾಗ ನವಿಲಿನಂತೆ ಹೆಜ್ಜೆಗಳ ಹೆಜ್ಜೆಗಳ ಕಾಡಕ್ಕೆ ಕಾಡುತ್ತ ನಲಿಯುತ್ತ ಬಾರೆ ಬಾರೆ ಮಧುಮತಿ ಗುಣವತಿ ಮತಿ ಬಾರೆ ಬಾರೆ ಮಧುಮತಿ ಬರ್ಬೇಕು ನಿಮ್ಗೆ ನೂರ ಆಯ್ತು ಈಗ ತಾನೆ ನಿಮ್ ವಿಷಯ ಮಾತಾಡ್ತಿದ್ವು ಏನಂತ ಟೂರ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಬೊಂಬೈನಲ್ಲಿ ಇದ್ದೀನಿ ಅಂತ ಗೊತ್ತಾದ್ರೆ ನೀವು ಹಾರ್ಕೊಂಡ್ ಬರ್ತಿದ್ರಿ ನಮ್ಮನ್ನ ನೋಡಕ್ಕೆ ಅಂತ ಬಂದಲ್ಲ ಅಕ್ಕರೆ ಪ್ರೋಗ್ರಾಮ್ ಎಲ್ಲ ಹೇಗೆ ನಡೀತಾ ಇದೆ ಅದ್ ಯಾಕೆ ಹೇಳ್ತೀರಾ ಒನ್ಸ್ ಮೋರ್ ಅಂತ ಜನ ಚಪ್ಪಾಳೆ ಹೊಡೆದದ್ದೇ ಹೊಡೆದದ್ದು ನಮ್ಮೂರಲ್ಲಿ ಪ್ರೋಗ್ರಾಮ್ ಕೊಡಿ ನಮ್ಮೂರಲ್ಲಿ ಪ್ರೋಗ್ರಾಮ್ ಕೊಡಿ ಅಂತ ಎಷ್ಟು ಜನ ಕೇಳೋರು ಅಂತೀರಾ ಓ ಹಾಗಾದ್ರೆ ನೀವು ಮಂಗಳೂರು ಕಡೆ ಬರೋ ಹಾಗಿಲ್ಲ ಶಾಂತ ಇಲ್ಲಿ ಶಾಂತನ ಶಾಪಿಂಗ್ ಹೋಗಿದ್ದಾಳೆ ಬಂದ್ಬಿಡ್ತಾಳೆ ಅಲ್ಲಿವರೆಗೂ ನಾವಿಬ್ರು ರಮ್ಯ ಆಡ್ತಿರೋಣ ಹೇಗಿರಿ ದುಡ್ಡನ್ನ ತಗೋ ಡಬ್ಲು ಅವಳೆಲ್ಲ ಬರ್ತಾಳೆ ಕಾದು ಕಾದು ಸಾಕಾಗ ಹೋಯ್ತು ಅಪ್ಪ ಅವಳೇ ಬಂದ ಹಲೋ ಶಾಂತ ನಿನಗೋಸ್ಕರನೇ ಬಂದು ತುಂಬಾ ಹೊತ್ತಾಯ್ತು ಪಾಪ ಇನ್ನೂ ಬರ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ ಏನೇನೋ ಮಾತಾಡ್ಬೇಕು ಯಾವಾಗ್ಲೂ ನಿನ್ನ ಹತ್ರ ಮಾತಾಡ್ತಾ ಇರ್ಬೇಕು ಅನ್ಸುತ್ತೆ ಅಯ್ಯೋ ಇಷ್ಟೇನಾ ನಿಮ್ ಕಥೆ ಬರೀ ಮಾತಾಡ್ತಾ ಇರೋದು ನೋಡ್ತಾ ಇರೋದು ಯಾಕೋ ಹೀಗಂತೀಯ ಮತ್ತಿನ್ನೇನು ಇಷ್ಟೊತ್ತು ಶಾಂತ ಶಾಂತ ಅಂತ ತಪಸ್ಸು ಮಾಡ್ತಾ ಇದ್ರಿ ಈಗ ಸಾಕ್ಷಾತ್ ಆ ದೇವಿನೇ ಪ್ರತ್ಯಕ್ಷ ಆಗಿದ್ದಾಳೆ ಕೈ ತುಂಬಾ ಕಾಣಿಕೆ ಕೊಟ್ಟು ಅದೇನು ವರ ಕೇಳ್ಕೊಂತಿರೋ ಕೇಳ್ಕೊಳ್ಳಿ ಮುಖ್ಯ ಅವನನ್ನ ಯಾಕೆ ಬೈತಾ ಇದೀಯಾ ಅವನ್ ಹೇಳ್ಬೇಕಾದದ್ದನ್ನೇ ಹೇಳ್ತಿದ್ದಾನೆ ಶಾಂತ ಚಿನ್ನ ಹೇಳಿದ್ ನಿಜಾನೆ ನನ್ನ ಪಾಲಿಗೆ ನಿನ್ನ ಸಾಕ್ಷಾತ್ ದೇವಿನೇ ನಿನ್ನೇ ಯಾವಾಗ್ಲೂ ಪೂಜೆ ಮಾಡ್ತಾ ಇರ್ತೀನಿ ನಿನಗೋಸ್ಕರ ನನ್ನ ಸರ್ವಸ್ವನ ಕಾಣಿಕೆಯಾಗಿ ಕೊಡ್ತೀನಿ ಇದನ್ನ ಹೇಳಕ್ಕೋಸ್ಕರ ನೀವು ಬೊಂಬಾಯಿಗೆ ಬಂದಿದ್ದು ನನಗೋಸ್ಕರ ಕಾದಿದ್ದು ಮಿಸ್ಟರ್ ಸುಂದರ್ ನಾನು ನಿಮ್ ದೇವಿನೂ ಅಲ್ಲ ನನಗೆ ನಿಮ್ಮ ಯಾವ ಕಾಣಿಕೆನೂ ಬೇಕಾಗಿಲ್ಲ ಕಂಪಾಯಿನಿ ಸಾರಿ ನನ್ನ ಟೈಮ್ ಇಲ್ಲ ನೋಡಿದ್ಯ ದೇವಮ್ಮ ಎಷ್ಟೊಂದು ಅಹಂಕಾರ ನಿನ್ ಮಗಳಿಗೆ ಅಹಂಕಾರ ಅಲ್ಲ ಅಲಂಕಾರ ಸುಂದ್ರಪ್ಪ ನಾನಿದ್ದೀನಲ್ಲ ಸಮಾಧಾನವಾಗಿರಿ ಎಲ್ಲ ಸರಿ ಮಾಡ್ತೀನಿ ಮಾಡ್ತೀಯೋ ಬಿಡ್ತೀಯೋ ನಿನ್ನಿಷ್ಟ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ ನಿನ್ನ ಮಗಳ ಮನಸ್ಸನ್ನ ಎಷ್ಟು ಬೇಗ ನನ್ನ ಕಡೆ ತಿರುಗಿಸ್ತೀಯೋ ಅಷ್ಟು ಬೇಗ ಲಾಭ ನಿಂಗೆ ನನಗೆ ಕೆಲಸ ಇದೆ ಬರ್ತೀನಿ ಬಾ ಸದ್ಯಕ್ಕೆ ಏನಾರು ಕೊಟ್ಟೋಗಿ ಹಾಗೆ ಹೊರಟ್ರಲ್ಲ ಯಾಕೆ ಪರ್ಸ್ ಖಾಲಿನ ಯಾಕೋ ಹಾಗಂತೀಯ ನನ್ನ ಪರ್ಸ ಖಾಲಿ ಬರ್ತೀನಿ ಅಪ್ಪ ಹುಡುಗಾಟ ಮಾಡ್ತಿದ್ಯಪ್ಪ ಹುಡುಗಾಟ ಅಲ್ಲಮ್ಮ ಹೆಡ್ ಮಾಸ್ಟರ್ ಕೃಷ್ಣಪ್ಪನವ್ರ ಮಗನ ಜೊತೆ ನಿನ್ ಮದುವೆ ನಿಶ್ಚಯ ಮಾಡ್ಬಿಟ್ಟಿದ್ದೀನಿ ಏನ್ ವಕ್ರಿಸ್ಕೋತ್ರಿ ನಿಮ್ ಬುದ್ಧಿಗೆ ನನ್ ಬುದ್ಧಿ ಸರಿಯಾಗಿರೋತ್ತಿಗೆ ಈ ನಿರ್ಧಾರ ಮಾಡಿರೋದು ನಾವಿಲ್ಲಿ ವನಜಾ ಮಾಧು ಮದುವೆ ನಿಶ್ಚಯ ಮಾಡ್ತಾ ಇದ್ರೆ ಅಲ್ಲ ಅವನು
ಯಾವುದೋ ಹುಡುಗಿ ಜೊತೆ ಸಲ್ಲಾಪ ಮಾಡ್ತಾ ಇದ್ದಾರೆ. ಇಲ್ಲಪ್ಪ ಸುಳ್ಳು, ಯಾರೋ ಆಗದವರು ಕತೆ ಕಟ್ಟಿ ಹೇಳಿರ್ಬೇಕು. ಯಾರೋ ಹೇಳಿದ ಕತೆ ಕೇಳ್ಕೊಂಡು ಕುಣಿಯೋಷ್ಟು ಮುಟ್ಟಾಳ್ನಲ್ಲಮ್ಮ ನಾನು. ಆ ದಿವಸ ನಾನು ಮಂಗಳೂರಿಗೆ ಹೋದಾಗ ಮಾಧು ನಾನ್ ನೋಡ್ಲಿಲ್ಲ ಅಂತ ನಾನು ನಿಮ್ಗೆ ಹೇಳಿದ್ದು ಸುಳ್ಳು. ಮಾಧು ನೋಡ್ದಮ್ಮ, ನೋಡ್ದೆ. ಯಾವುದೋ ಶಾಂತ ಅನ್ನೋ ಹುಡುಗಿ ಜೊತೆಲಿ ಕೈ ಕೈ ಹಿಡ್ಕೊಂಡು ಕಾರ್ನಲ್ಲಿ ಹೋಗ್ತಿದ್ದಾನೆ ಕಣ್ಣಾರೆ ನೋಡ್ದಮ್ಮ. ನಮ್ಮಾದು ಇಂಥ ಕೆಲಸ ಮಾಡಿದನ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಚಳ್ಳಿಗೆ ಬೆಳ್ಳಿಗೆ ಬಳಕು ಬಿನ್ನಾಣದ ಹೆಣ್ಣು ಎಂಥೆಂಥ ಋಷಿಗಳು ತಲೆನೇ ಕೆಡಿಸಿದೆ. ನಮ್ಮಾದು ಯಾವ ಲೆಕ್ಕ? ನಮ್ಮ ಮನೆಜ ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಅಂದ್ರೆ ನನಗೆ ಗೊತ್ತು ಕಣೆ. ಆದ್ರೆ ಏನೇ ಮಾಡ್ಲಿ, ಕರುಳು ಸಂಬಂಧ ಮುರಿಬಾರ್ದು ಅಂತ ನಾನು ಎಷ್ಟೋ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಅದೇ ಅವಳು ಕೊರಳಿಗೆ ಉರುಳಾಗುತ್ತೆ ಅನ್ನೋದಾಯ್ತು ಅಂತಂದ್ರೆ ಆ ಮನೆ ನೇರಳೆ ಬೇಡ. ನಿಶ್ಚಯ ಮಾಡಿದ್ದಾಯ್ತು, ಈ ಮದುವೆ ನಡೆದೆ ನಡೆಯುತ್ತೆ. ನಿಮ್ಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲ್ದು. ನೀವು ನನ್ನ ಜೊತೆಲಿ ಇದ್ದಿದ್ರಿಂದ ನಮ್ ಡಾನ್ಸ್ ಪ್ರೋಗ್ರಾಮ್ ಎಲ್ಲಾ ಕಡೆನೂ ಚೆನ್ನಾಗಿ ನಡೀತು. ನಿಜ ಹೇಳ್ಬೇಕಂದ್ರೆ ನೀವ್ ಯಾವಾಗ್ಲೂ ಯಾವತ್ತೂ ನನ್ನ ಜೀವನ ಪರ್ಯಂತ ನೀವು ನನ್ನ ಜೊತೆಲಿ ಇರ್ಬೇಕು ಅಂತ ಆಸೆ. ಹಾಗಂದ್ರೆ ನನ್ನ ಮನೆಗೆ ಹೋಗೋದು ಯಾವಾಗ? ಇಷ್ಟು ದಿನ ಮನೆಗೆ ಒಂದು ಲೆಟರ್ ಕೂಡ ಬರೆಯೋದು ನನ್ನಿಂದ ಆಗಿಲ್ಲ. ನನ್ನ ಬಗ್ಗೆ ಅವ್ರು ಏನ್ ತಿಳ್ಕೊಂಡಿದ್ದಾರೆ ನಿಜವಾಗ್ಲೂ? ಅದಕ್ಕೇನಂತೆ, ಬನ್ನಿ ಹೋಗೋಣ. ನನ್ನನ್ನು ಕರ್ಕೊಂಡು ಹೋಗ್ತೀರಾ? ಏನ್ ಹೇಳೋದು, ಇವ್ರ ಮಿಸ್ ಶಾಂತ, ನನ್ನ ಕಾಲೇಜ್ ಮೇಟ್. ನಿಮ್ ಮನೇಲಿ ನನ್ನನ್ನ ಯಾರಂತ ಇಂಟ್ರೋಡ್ಯೂಸ್ ಮಾಡ್ತೀರಾ? ಅಷ್ಟೇ ಅಲ್ಲ, ಇನ್ನು ಬೇಕಾದ ವಿಷಯಗಳನ್ನು ಹೇಳ್ತೀನಿ. ಯಾಕಂದ್ರೆ ನಾವಿನ್ನು ಬಾಂಬೆಲಿ ಕೆಲವು ದಿನ ಇರ್ಬೇಕು. ನಿಮ್ಮ ಹತ್ರ ಕೆಲವು ಮುಖ್ಯವಾದ ವಿಷಯಗಳನ್ನ ಮಾತಾಡ್ಬೇಕು. ಇರ್ತೀರಿ? ಇರೋಲ್ಲ ಅಂದ್ರೆ ನೀವು ಬಿಡ್ತೀರಾ? ಏನಿದು, ವನಸನಿಗೆ ನೀವು ಬೇರೆ ಕಡೆ ಲಗ್ನ ನಿಷ್ಕರ್ಷ ಮಾಡಿದ್ದೀರಾ? ಹೌದಪ್ಪ. ಎಂಥ ಕೆಲಸ ಮಾಡಿದ್ರೆ ಮಾವಯ್ಯ, ನೀವು ಈ ರೀತಿ ಆಡಿದ ಮಾತಿಗೆ ತಪ್ಪಿರಾ ಅಂತ ನಾನು ಕನಸನ್ನು ತಿಳ್ಕೊಂಡಿರ್ಲಿಲ್ಲ. ನಾ ಏನೇ ಮಾಡ್ಲಿ, ಪರಿಸ್ಥಿತಿ ನನಗೆ ಬೇರೆ ದಾರಿನೇ ಇಲ್ದಾಗ ಮಾಡ್ಬಿಡ್ತು. ಅದಲ್ಲಮ್ಮ, ನನ್ನ ಸಂದೇಹ ತೀರ್ಹೋಯ್ತು. ಮಾವಯ್ಯನಿಗೆ ಒಳ್ಳೆ ಶ್ರೀಮಂತ ಸಂಬಂಧನೇ ಸಿಗ್ತು, ಆ ಆಸೆಯಲ್ಲಿ ನಮ್ಮ ಸಂಬಂಧದಿಂದ ಜಾರಿಕೊಳ್ಳೋ ಸಮಯನೂ ಬಂತು. ನೋಡು, ಮಾಧುನ್ ಕಂಡ್ರೆ ನನಗೆ ಎಷ್ಟೊಂದು ಪ್ರೀತಿ ಅಂತ ಅನ್ನೋದು ನಿನಗೆ ಗೊತ್ತು. ಅವನ್ನೇ ಅಳಿಯನ ಮಾಡ್ಕೋಬೇಕು ಅಂತ ನಾವು ಆಸೆ ಪಟ್ಕೋತಾ ಇದ್ದಿದ್ದು ನಿನಗೆ ಗೊತ್ತು. ಅಂದಮೇಲೆ ನಾನೀ ಕೆಲಸ ಮಾಡಬೇಕಾದ್ರೆ ಕಾರಣ ಇಲ್ಲದೆ ಇರುತ್ತೇನೋ. ಕಾರಣ ಏನೇ ಇರಲಿ, ಅನ್ಯಾಯವಾಗಿ ಎರಡು ಎಳೆ ಮನಸ್ಸುಗಳನ್ನ ದೂರ ಮಾಡಬೇಡ ಅಣ್ಣಯ್ಯ. ನಿನ್ನ ಮಗ ಹಿಂದಿನ ಮಾಧು ಅಲ್ಲಮ್ಮ, ಬಹಳ ಬದಲಾಯಿಸ್ಬಿಟ್ಟಿದ್ದಾನೆ. ಬೇರೊಂದು ಹುಡುಗಿ ಜೊತೆಲಿ ಓಡಾಡ್ತಿದ್ದನ್ನ
ಈ ಪಾಪಿ ಕಣ್ಣುಗಳಿಂದಲೇ ನೋಡಿದ್ದೇನಮ್ಮ. ಅಣ್ಣಯ್ಯ, ಮಾಧವ ತಪ್ಪುದಾರಿ ಹಿಡಿದಿದ್ದಾನೆ. ಮಾವಯ್ಯ, ಅವನು ವನಜಲ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೇನು ಗೊತ್ತು? ಅವನು ಅವಳಿಗೆ ದ್ರೋಹ ಮಾಡಿದಾನೆ ಅಂತಂದ್ರೆ ನೀನು ಸಾವಿರ ಸಲ ಹೇಳಿದ್ರು ನಾನು ನಂಬೋಲ್ಲ. ಇದು ನೀ ನಂಬೋದು ಬಿಡೋದು ಪ್ರಶ್ನೆ ಅಲ್ಲಪ್ಪ, ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ಆ ಭವಿಷ್ಯ ಚೆನ್ನಾಗಿರ್ಬೇಕಾದ್ರೆ ನೀನ್ ದುಡುಕ್ ಬಿಡ ಮಾವಯ್ಯ. ನಿನಗೆ ನಿನ್ ತಮ್ಮನ ಮೇಲಿರೋ ಅಭಿಮಾನ ವಿಶ್ವಾಸ ಪಾಪ ಅವನ್ ತಪ್ಪು ಒಪ್ಪಿಕೊಳ್ಳಕ್ ಅವಕಾಶ ಕೊಡ್ತಾನೆ. ನಾನೊಂದ್ ಮಾತು ಹೇಳ್ಬೋದೆ? ನೀವು ಹೀಗ್ ನಿರ್ಧರಿಸಕ್ ಮುಂಚೆ ಮಾಧವನ್ ಒಂದ್ ಮಾತು ಕೇಳಿದ್ರ? ಅಥವಾ ಹೀಗಾಗ್ತಾ ಇದೆ, ನೀನಾದ್ರೂ ನಿನ್ ತಮ್ಮನ ಬುದ್ಧಿ ಹೇಳು ಅಂತ ಇವ್ರಿಗಾದ್ರೂ ಒಂದ್ ಮಾತು ಹೇಳಬಾರ್ದಾಗಿತ್ತೆ. ಮಾವಯ್ಯ, ನಾನು ಈಗಲೇ ಹೋಗಿ ಮಾತನ್ನ ಕರ್ಕೊಂಡ್ ಬರ್ತೇನೆ. ನೀವು ಹೇಳಿದ್ರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಅವನು ವಿಚಾರಪಡ. ಅಲ್ಲಿವರೆಗೆ ಮದುವೆ ಮುಂದೆ ಹಾಕಿ ಮಾವಯ್ಯ. ಹೌದು ಅಂದ್ರೆ ಯಾಕೆ ಹಾಗೆ ಮಾಡಬಾರ್ದು? ಸುಶೀಲ, ಈ ತಪ್ಪಿರೋ ಲಗ್ನ ನಿಶ್ಚಯ ಮಾಡಿದ್ದಾಯ್ತು, ಪತ್ರಿಕೆಗಳು ಹಂಚಿದ್ದಾಯ್ತು, ಈಗಿದ್ದು ನನ್ನ ಮರ್ಯಾದೆ ವಿಷಯ. ವನಜಾ ಮಾಧವ ಮದುವೆ ಮರೆತು ಬಿಡಿ. ಅಣ್ಣಯ್ಯ, ಇದೇ ಕೊನೆ ಮಾತ? ಹೌದು ಮಾವಯ್ಯ. ಕಾಡಿದ್ರೆ ಬೇಡಿದ್ರೆ ಕರೆದೋ ಮನಸ್ಸಾದ್ರೆ ಎಷ್ಟು ಬೇಕಾದ್ರೂ ಸಾಧಿಸ್ಬೋದು. ತಾನು ಹಿಡ್ದಿದ್ದೆ ಹಠ ಹೆಚ್ಚು ಅಂತ ಹೇಳ್ಕೊಳ್ಳೋ ಕಲ್ಲು ಮನಸ್ಸವ್ರನ್ನ ಎಷ್ಟಂತ ಕೇಳ್ಕೊಳಕಾಗುತ್ತೆ? ಇಲ್ಲಿದ್ರೆ ಗೌರವ ಕಳ್ಕೋಬೇಕಾಗುತ್ತೆ. ನಡಿ ಅತ್ತೆ. ಅತ್ತೆ ಬೇಡಮ್ಮ, ನೀ ನಮ್ಮನೆಗೆ ಸೊಸೆಯಾಗಿ ಬರೋ ಅದೃಷ್ಟ ನಮಗೆ. ನೀನೆಲ್ಲೇ ಇದ್ರು ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಅತ್ತೆ, ಶಾಂತ ಏನು ಮಾತಾಡ್ಬೇಕು ಅಂತ ಕರ್ಕೊಂಡು ಬಂದು ಮೌನವಾಗಿ ಆರಂಭಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೇಗೆ ಮುಗಿಸ್ಬೇಕು ಅಂತ ಗೊತ್ತಿದ್ರೆ ಅಲ್ಲಿಂದ ಹಿಂದಕ್ಕೆ ಬಂದ್ರಾಯ್ತು. ಹಾಸ್ಯ ಮಾಡ್ಬೇಡಿ ಮಾತು, ನಾನ್ ಸಂಕೋಚದಿಂದ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ? ಸಂಕೋಚ ಹೆಣ್ಣು ಕೆಲವು ವಿಷಯಗಳನ್ನ ತಾನಾಗೆ ಮನಸ್ಸು ಬಿಚ್ಚಿ ಮಾತಾಡೋದು ತುಂಬಾ ಕಷ್ಟ. ಆದ್ರೆ ಈಗ ಮಾತಾಡ್ಬೇಕಾಗ್ ಬಂದಿದೆ. ನಮ್ ತಾಯಿ ವಿಷಯ ನಿಮಗ್ ಗೊತ್ತೇ ಇದೆ. ಅವ್ರಿಗೆ ಜೀವನದಲ್ಲಿ ಹಣನೇ ಮುಖ್ಯ. ಅದಕ್ಕೋಸ್ಕರ ಅವರು ಏನ್ ಬೇಕಾದ್ರೂ ಮಾಡಕ್ ತಯಾರು. ಆದ್ರೆ ನನ್ಗೆ ಕಲೆನಲ್ಲಿ ತುಂಬಾ ಆಸಕ್ತಿ. ಆ ದಿಕ್ಕಿನಲ್ಲಿ ಏನೇನೋ ಸಾಧಿಸ್ಬೇಕು ಅಂತ ನಾನು ತುಂಬಾ ಆಸೆ ಇದೆ. ನನ್ನ ಕನಸು ನನ್ಸಾಕ್ಬೇಕು ಅಂದ್ರೆ ಹೆಜ್ಜೆ ಹೆಜ್ಜೆಗೂ ನನಗೆ ದಾರಿ ತೋರಿಸೋ ಶಕ್ತಿ ಇರೋ ವ್ಯಕ್ತಿನೇ ನನ್ನ ಜೀವನ ಸಂಗಾತಿ ಆಗಿರ್ಬೇಕು. ಆದ್ರೆ ನಾನು ಯಾರಿಗೋಸ್ಕರ ಆಸೆ ಪಡ್ತೀನೋ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ವಲ್ಲ. ಆ ವ್ಯಕ್ತಿ ಯಾರು ಅಂತ ಹೇಳಿ, ನಿಮ್ಮ ಪರವಾಗಿ ನಾನೇ ವಿಚಾರಿಸ್ತೀನಿ. ಅದು ಬೇರೆ ಯಾರು ಅಲ್ಲ ಮಾಧವ್, ನೀವೇ. ಹೌದು ಮಾಧವ್, ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಐ ಲವ್ ಯು ಸೋ ಮಚ್. ಯಾಕೆ ಮಾಧವ್ ಮೌನವಾಗ್ಬಿಟ್ರಿ? ಮಧು, ಮಧು, ಈ ರೀತಿ ಮಾತಾಡದೆ ಮೌನವಾಗಿ ಇದ್ಬಿಟ್ರೆ ನನ್ನ ಎದೆ ಹೊಡೆದು ನುಚ್ಚು ನೂರಾಗಿ ಹೋಗುತ್ತೆ ಮಧು. ನನಗೆ ತಡ್ಕೊಳಕ್ ಶಕ್ತಿ ಇಲ್ಲ. ನೋಡಿ, ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಯಾವುದಾದ್ರೂ ಒಂದು ಉತ್ತರ ಕೊಡಿ ಮಧು. ನಾನು ನಿಜ ಹೇಳಲ್ಲ ಶಾಂತ, ನಿಮ್ಮ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ನಾನು ಹೇಳಿದ್ರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ಅದೇ ನಾನು ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಹೇಳಿದ್ರೆ ಇನ್ನೊಬ್ಬ ಹೆಣ್ಣಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ. ಯಾರ ಹುಡುಗಿ ದಯವಿಟ್ಟು ಹೇಳಿ. ವನಜ ನನ್ನ ಸೋದರ ಮಾವನ ಮಗಳು. ಚಿಕ್ಕಂದಿನಿಂದ ನಾವು ಜೊತೆಲೆ ಬೆಳೆದ್ವಿ, ಜೊತೆಲೆ ಆಟ ಆಡಿದ್ವಿ,
ಜೊತೆಲ್ವೇ ಇದ್ರಿ. ಅರ್ಥವಾಯ್ತು. ನಿಮ್ ಮೇಲೆ ಚಿಕ್ಕಂದಿನಿಂದ ಪ್ರೀತಿ ಬೆಳೆಸ್ಕೊಂಡು ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇಟ್ಕೊಂಡಿರೋ ಹುಡುಗಿ. ಅಷ್ಟೇ ಅಲ್ಲ, ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕು ಅಂತ ನಿಮ್ ಹಿರಿಯರೆಲ್ಲ ಆಸೆ ಇಟ್ಕೊಂಡಿರ್ಬೋದು. ಹೌದು ತಾನೆ, ನಿಮ್ ಸೋದರ ಮಾವನ ಮಗಳು ಚಿಕ್ಕ ವಯಸ್ಸಿನಿಂದಲೂ ನಿಮ್ ಮೇಲೆ ಪ್ರೀತಿ ಇಟ್ಟಿರ್ಬೋದು. ನಮ್ಮಿಬ್ಬರ ಪರಿಚಯ ಪ್ರೀತಿ ನಿನ್ನೆ ಮೊನ್ನೆದಾಗಿರ್ಬೋದು. ಆದ್ರೆ ನನಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸೋರು ಈ ಪ್ರಪಂಚದಲ್ಲಿ ಬೇರೆ ಯಾರಿರಕ್ಕೂ ಸಾಧ್ಯವಿಲ್ಲ. ಮತ್ತು ಶಾಂತ, ನೀವೀಗ ಏನ್ ಹೇಳ್ಬೇಡಿ, ನೀವು ಊರಿಗೆ ಹೋಗಿ. ನಮ್ಮಿಬ್ಬರ ವಿಷಯ ನಿಮ್ ಹಿರಿಯರ ಹತ್ರ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ನಮ್ಮಿಬ್ಬರು ಮದುವೆಗೆ ಒಪ್ಕೋತಾರೆ. ನಾನು ನಾಳೆನೇ ಮಂಗಳೂರಿಗೆ ಹೋಗ್ತೀನಿ, ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಬಂದ್ಬಿಡಿ. ಶಾಂತ, ನಾನೀಗ ಏನ್ ಹೇಳಿದ್ರು ನೀವು ಕೇಳೋ ಮನಸ್ಥಿತಿಯಲ್ಲಿಲ್ಲ. ನಾನು ಬರ್ತೀನಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಅಣ್ಣಯ್ಯ ಅಷ್ಟು ಹಠವಾಗಿ ಹೇಳಬೇಕಾದ್ರೆ ಅದರಲ್ಲೇನು ಸತ್ಯಾಂಶ ಇರಲೇಬೇಕು. ಬೆಂಕಿ ಇಲ್ಲದೆ ಹೋಗಿ ಆಡೋಲ್ಲಪ್ಪ. ಆ ಹೋಗಿ ನಿಜವಾಗಿದೆಯೋ ಇಲ್ಲ ಮನುಷ್ಯರ ಕಲ್ಪನೆಯಲ್ಲಿದೆಯೋ ಹೇಗಮ್ಮ ಹೇಳ್ತಿ? ಏನಮ್ಮ ಮಾತಿನ ಬಗ್ಗೆ ನೀನು ಸಂದೇಹ ಪಡ್ತೀಯ? ನಿನ್ನ ಕರುಣನ ಕಂದಿನ ವಿಷಯ ನಿನಗೆ ಗೊತ್ತಿಲ್ವೇ? ನಿಮ್ಮ ಅಣ್ಣನ ಮಾತೇ ಹೆಚ್ಚಾಗೋಯ್ತೇನು ಶೇಖರ್? ಇದರಲ್ಲಿ ಅಣ್ಣ ಹೆಚ್ಚು ಮಗ ಕಡಿಮೆ ಅನ್ನೋ ಪ್ರಶ್ನೆ ಇಲ್ಲಪ್ಪ. ಎಳೇ ವಯಸ್ಸು, ಒಬ್ಬನೇ ಇದ್ದಾನೆ. ಯಾವ ಕೈಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೋ, ಹೇಗಿದ್ದಾನೋ, ಅವನ ಪರಿಸ್ಥಿತಿ ಏನು? ತಪ್ಪದೆ ವಾರಕ್ಕೊಂದು ಕಾಗದ ಬರೀತಾ ಇದ್ದ. 2 ತಿಂಗಳಾಯ್ತು ಅವನು ನಾನು ಕಾಗದನು ಬಂದಿಲ್ಲ. ನನಗ್ಯಾಕು ಭಯ ಬರ್ತಾ ಇದೆ. ನಾವೇ ಯಾಕೆ ತೀರ್ಮಾನಿಸ್ಬೇಕು? ಮಾಧವ ಬರ್ಲಿ, ಅವನ ಒಂದ್ ಮಾತು ಕೇಳಿದ್ರಾಯ್ತು. ಅವನ್ ಕೇಳೋದೇನು ಅವನ್ ಹೇಳೋದೇನು? ನಾನೇ ಹೋಗಿ ತರ್ಕೊಂಡ್ಬರ್ತೇನೆ. ಅಮ್ಮ ಅಣ್ಣಯ್ಯ ಬಾರಯ್ಯ ಬಾ. ಏನು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿಯಲ್ಲ, ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನಿಸ್ತು ಬಂದ್ಬಿಟ್ಟೆ. ಸದ್ಯ ಅಷ್ಟಾದ್ರೂ ಜ್ಞಾಪಕ ಇಟ್ಕೊಂಡಿದೀಯಲ್ಲ, ಓದು ಬಹಳ ಚಲ ನಡೀತಾ ಇರ್ಬೇಕಲ್ವೇ? ಒಂದು ಕಾಗದ ಬರೆಯೋದು ಕೂಪರಿಸುತ್ತಿರ್ಲಿಲ್ಲ ಪಾಪ. ಹಾಗಲ್ಲ ಅಣ್ಣಯ್ಯ, ನಾನು ಊರಲ್ಲಿ ಇರ್ಲಿಲ್ಲ. ಎಲ್ಲಿ ಹೊರಟಿತ್ತು ಸವಾರಿ? ನಾನು ಪ್ರೋಗ್ರಾಮ್ಸ್ ಕೊಡೋಕೆ ಬೇರೆ ಬೇರೆ ಊರುಗಳಿಗೆ ಹೋಗಿದ್ದೆ. ಒಬ್ಬನೇ ಹೋಗಿದ್ಯೋ ಇಲ್ಲ? ನನ್ನ ಕ್ಲಾಸ್ಮೇಟ್ ಶಾಂತ ಅಂತಿದ್ದಾಳೆ, ಅವಳ ಜೊತೆ. ಅವಳು ತುಂಬಾ ಅಂದವಾಗೂ ಇರ್ಬೇಕಲ್ಲ? ಹೌದು, ತುಂಬಾ ಚೆನ್ನಾಗಿದ್ದಾಳೆ. ಅವಳು ಒಳ್ಳೆ ಡ್ಯಾನ್ಸರ್ ಕೂಡ. ಪ್ರೋಗ್ರಾಮ್ಗಳಲ್ಲೆಲ್ಲ ನಾನು ಕವನ ಬರೆದು ಹಾಡ್ತಿದ್ದೆ, ಅವಳು ಡ್ಯಾನ್ಸ್ ಮಾಡ್ತಾ ಇದ್ದೆ. ಅವಳು ಕುಣಿಸ್ತಿದ್ಲು, ನೀನು ಕುಣಿತಿದ್ದೆ. ಅಣ್ಣ ಯಾವಳು ಹೆಣ್ಣುಗೋಸ್ಕರ ನೀನು ಯಾರು ಏನು ನಿನ್ನ ಜವಾಬ್ದಾರಿ ಅನ್ನೋದನ್ನ ಮರೆತು ಪಾಪದ ಕೋಪದಲ್ಲಿ ಬಿದ್ದು ಹೊರಳಾಡ್ತಿದ್ಯಲ್ಲ. ಅಣ್ಣ ನನ್ನ ಮಾತು ಕೇಳೋದು ಏನ್ ನೀನ್ ಹೇಳೋದು? ಅಲ್ಲೇ ಇರ್ಬೇಕಾಗಿತ್ತು, ಇಲ್ಲಿಗೆ ಯಾಕೆ ಬಂದೆ? ಏನು, ನಾವು ಹೊಟ್ಟೆ ಬಟ್ಟೆ ಕಟ್ಟಿ ಇಲ್ಲಿಂದ ಕಳಿಸಿದ್ದು ನೀನ್ ಚೆನ್ನಾಗಿ ಓದ್ಲಿ ಅಂತ ಕಣೋ. ಹುಡುಗಿಯರ ಜೊತೆ ಸಂತ ಆಡೋಕಲ್ಲ. ಅಮ್ಮ ಮಾಧವ, ನಾನ್ ನಿನ್ನ ಮೇಲೆ ಇಟ್ಟಿದ್ ನಂಬಿಕೆನೆಲ್ಲ ನೀರ್ ಪಾಲು ಮಾಡ್ಬಿಟ್ಟಿದ್ಲು. ನೀನು ಕೆಟ್ಟ ಹೋದೆ ಅಂತ ಯಾರು ಏನೇ ಹೇಳಿದ್ರು ನಾನು ನಂಬಿರ್ಲಿಲ್ಲ. ಆದ್ರೀಗ ನೀನ್ ಬೇರೆ ಹುಡುಗಿ ಜೊತೆ ಓಡಾಡ್ತಿರೋದನ್ನ ನಿನ್ನ ಬಾಯಿಂದ ಕೇಳಿದ ಮೇಲೆ ನಾನು ಎಲ್ರಿಗೂ ಹೇಗೋ ಮುಖ ತೋರಿಸ್ಲಿ? ಅಣ್ಣ ನೀವೆಲ್ಲ ನನ್ನ ತಪ್ಪು ತಿಳ್ಕೊಂಡಿದ್ದೀರಿ. ಶಾಂತ ಒಳ್ಳೆ ಕಲಾವಿದೆ, ನಾನೊಬ್ಬ ಕವಿ. ನಮ್ಮಲ್ಲಿ ಸ್ನೇಹ ಇದೆ ವಿನ ಯಾವ ರೀತಿ ತಪ್ಪು ಸಂಬಂಧನೂ ಇಲ್ಲ. ಅದನ್ನ ನೀನು ಹೇಳ್ಬಿಟ್ರೆ ಆಗೋಯ್ತ ಮಾಧವ? ನಿಮ್ ಮಾವಯ್ಯನೇ ನೀವು ಕೈ ಕೈ ಹಿಡ್ಕೊಂಡು ಓಡಾಡೋದನ್ನ ಕಣ್ಣಾರೆ ನೋಡಿದ್ದಾರೆ. ಅತ್ತಿಗೆ, ಅವ್ರು ಯಾವಾಗ ಬಂದ್ರು ಏನ್ ನೋಡಿದ್ರು ನನಗ್ ಗೊತ್ತಿಲ್ಲ. ಆದ್ರೆ ನಾನು ಅವರನ್ನು ನೀವು ತಿಳ್ಕೊಂಡ ದೃಷ್ಟಿಯಲ್ಲಿ ನೋಡೇ ಇಲ್ಲ. ನನ್ನ ಮಾತನ್ನು ನಂಬಿದ್ರು ನಂಬಿ, ಬಿಟ್ರೆ ಬಿಡಿ. ಆದ್ರೆ ನಾನು ಒನಜಾಗ ಯಾವತ್ತು ದ್ರೋಹ ಬಗೆಯೋಲ್ಲ. ನಾನು ಅವಳನ್ನು ಮನಸಾರ ಪ್ರೀತಿಸ್ತೀನಿ. ಈಗಲೂ ನಿಮ್ಮನ್ನೆಲ್ಲ ನೋಡಿದ ಮೇಲೆ ಅವಳನ್ನು ನೋಡ್ಬೇಕು ಅಂತಾನೆ ನಾನು ಬಂದಿದ್ದೀನಿ. ಈ ಕೈಯಿಂದ ನಿನ್ನನ್ನು ಹೊಡೆದು ಬಿಟ್ಟನಲ್ಲೋ, ನನ್ನ ತಪ್ಪಾಯ್ತು ಕಣೋ. ಈಗಲಾದ್ರೂ ನನ್ನ ತಮ್ಮನ ಮನಸ್ಸಂತಾದ್ದು ಅಂತ ಗೊತ್ತಾಯ್ತೇನಮ್ಮ. ಅಮ್ಮ ಅವನು ಯಾವತ್ತಿದ್ರು ಅಪರಂಜಿ ಕಣಮ್ಮ, ಅಪರಂಜಿ. ಏನ್ ಪ್ರಯೋಜನ, ನಿನ್ ಮನಸ್ಸು ಇಂಥದ್ದು ಅಂತ ನಿಮ್ಮ ಮಾವನಿಗೆ ಗೊತ್ತಾಗ್ಲಿಲ್ಲಪ್ಪ. ನೀನ್ ಆ ಹುಡುಗಿ ಜೊತೆ ಸರ್ತಾಡಿದ್ ನೋಡಿ ಮನುಷ್ಯಳಿಗೆ ಬೇರೆ ಕಡೆ ನಿಶ್ಚಯ ಮಾಡಿದ್ದಾಯ್ತು. ಏನ್ ಹೇಳ್ತಿದ್ಯಮ್ಮ? ಹೌದು ಮಾಧವ, ನಿಮ್ಮ ಅಣ್ಣನು ಎಷ್ಟು ಹೇಳಿದ್ರು ಎಷ್ಟು ಬೇಡ್ಕೊಂಡ್ರು ಅವ್ರ ಮನಸ್ಸು ಬದಲಾಯಿಸ್ಲಿಲ್ಲ.
ನನ್ನ ಮನಜಾನ್ ನಾನು ಬಲ್ಲೆ ಅವಳು ನನ್ನನ್ನು ಬಿಟ್ಟು ಇನ್ನೊಬ್ಬನ ಕೈ ಹಿಡಿಯೋದು ಸಾಧ್ಯವೇ ಇಲ್ಲ ಮಾಧವ ನಿನಗೆ ಮೋಸ ಮಾಡ್ತಾನೆ ಅಂತ ತಿಳ್ಕೊಂಡ್ಯ ನಾನು ಪ್ರೀತಿಸಿದ್ದು ನಿನ್ನೊಬ್ಬಳನ್ನೇ ಬಂದ ಮನಗ ನಿನ್ನ ತಂದೆ ಮಾತನ್ನ ನಂಬಿಬಿಟ್ಟ ನಿನ್ನ ಮಾಧವ ನಿನಗೆ ಮೋಸ ಮಾಡ್ತಾನೆ ಅಂತ ತಿಳ್ಕೊಂಡ್ಯ ಇಲ್ಲ ಗಂಗ ಯಾವತ್ತೂ ಸಾಧ್ಯ ಇಲ್ಲ ಸುನಂದ ಅಲ್ಲೇನ್ ನಡೀತಿದೆ ನೋಡು ಹಾಗೆ ಆಗ್ಲಿ ಮನು ನನ್ ತುಂಬಾ ತಲೆ ನೋಡ್ತಾ ಇದೆ ಕಾಫಿ ತಂದು ಕೊಡ್ತೀಯಾ ಅದೇ ಆಗ್ಲಿ ಅಪ್ಪ ಮಾಧವನ್ನ ಬಿಟ್ಟು ಇನ್ನೊಬ್ಬರನ್ನ ಮದುವೆ ಆಗೋದಕ್ಕಿಂತ ಪ್ರಾಣ ಬಿಡೋದೇ ಒಳ್ಳೇದು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ನೆನ್ಸಿದ್ದೊಂದು ದೈವ ಬಗೆದಿದ್ದೊಂದು ಮಾವ ಏನಾಯ್ತಪ್ಪ ಏನಾಗ್ಬಾರ್ದಾಗಿತ್ತು ಆಗೋಯ್ತಪ್ಪ ಊರವ್ರ ಮುಂದೆ ನಮ್ಮ ಮಾನನೇ ಹೋಯ್ತು ಮನೆಗ ಎಲ್ಲೋ ಹೊರಟೋದ್ರು ಈ ಮದುವೆನೂ ನಿಂತು ಹೋಯ್ತು ಮನೆಜ ಹೊರಟೋದ್ಲ ಇದೇನ್ ಮಾಡ್ತಾ ನೀವು ವೃಥ ನನ್ನ ಮೇಲೆ ಸಂದೇಹ ಪಟ್ಟು ಅವಳಿಗೆ ಬೇರೆ ಗಂಡ ಹುಡುಕಿ ಬಲವಂತವಾಗಿ ತಾಳಿ ಕಟ್ಕೋ ಅಂದ್ಮೇಲೆ ಅವಳ ಅಂತ ಅನ್ಯಾಯಕ್ಕೆ ಏನ್ ಮಾಡ್ತಾಳೆ ವನಿಸಿಳಿಗೆ ಅನ್ಯಾಯ ಆದಕ್ಕೆ ನಾವಲ್ಲ ಕಾರಣ ನಿನ್ನಂತ ದ್ರೋಹಿ ನಾನು ವನಜಳಿಗೆ ದ್ರೋಹ ಬಗೆದ ಸಾಧ್ಯವೇ ಮಾವ ಇದೇನೋ ನೋಡಿ ಸಂದೇಹ ಪಟ್ಟೆ ನಿಮ್ಮ ದೃಷ್ಟಿಯಲ್ಲಿ ನಾನು ತಪ್ಪು ಮಾಡಿರಬಹುದು ಆದ್ರೆ ನಿಜ ಏನು ಅಂತ ವಿಚಾರಿಸಿದ್ರ ನಾನು ಕೆಟ್ಟೋದೆ ಅಂತ ಹೇಗೆ ನಿರ್ಧರಿಸಿದ್ರಿ ಮಾವ ಮಾವ ನಾನು ವನಜಳನ್ನು ಬಿಟ್ಟು ಬೇರೆ ಯಾರನ್ನು ಬೀಚಿಲ್ಲ ಮಾವ ನಿಜವಾಗ್ಲೂ ನನ್ನ ತಾಯಿ ಆಗಿ ಮಧು ನಿನ್ ಮನಸ್ಸು ತಿಳ್ಕೊಳ್ತೀಯ ಅಂತ ದೊಡ್ಡ ತಪ್ಪು ಮಾಡ್ಬಿಟ್ನು ದೊಡ್ಡ ತಪ್ಪು ಮಾಡ್ಬಿಟ್ನಲ್ಲೂ
ದೇವರು ನನಗೆ ಸರಿಯಾ ಶಿಕ್ಷೆ ಕೊಟ್ಟುಬಿಟ್ನಲ್ಲಪ್ಪ ಚಿಂತಿಸಬೇಡಿ ಮಾವ ಮನುಜ ಎಲ್ಲಿದ್ರು ಸರಿ ನಾನು ಅವನು ಕರ್ಕೊಂಡೇ ಬರ್ತೀನಿ ಇನ್ನೆಲ್ಲಿ ಕರ್ಕೊಂಡು ಬರ್ತೀನಿ ಅವನು ಬರ್ದಿರ್ತಿರೋ ಕಾಗದ ನೋಡು ಮನುಜ ಚೆನ್ನಾಗಿದೆ ಕಾರು ಭಾವ ನನ್ನ ಕೊಡ್ತೀಯಾ ಕಾರ್ನ ಇದ್ರ ಜೊತೆ ಪೆಟ್ರೋಲ್ ಬಂಕ್ ಬಿಡವಾ ಮೊದಲು ಕಾರ್ ಕೊಡು ಆಮೇಲೆ ಪೆಟ್ರೋಲ್ ಬಂಕ್ ನಿನಗಿಂತ ನಿನ್ನ ಮನೆ ವಾಸಿ ಶಾಂತಂಗೆ ನಾನು ಬಂದಿದ್ದೀನಿ ಅಂತ ಹೇಳು ಅವಳು ನಿನ್ನ ನೋಡಲ್ಲ ಯಾಕೆ ಸುಮ್ಮನೆ ಹೇಳ್ತೀನ ಒಂದು ಕೊಡಿ ಒಂದ ಇಟ್ಕೋ ಒಂದ್ ನೂರು ಕೊಡ ಅಂದ್ರೆ ಒಂದು ಕೊಡ್ತಾರೆ ನೂರು ಬೇಕಾ ನಿನಗಾಗಿ ಓಡೋಡಿ ಬಂದ ನಿನಗಾಗಿ ಓಡೋಡಿ ಬಂದ ಚಿನ್ನ ನಿನಗೆ ಹಾಡು ಹೇಳಕ್ ಇದೇ ಜಾಗನ ಬೇರೆ ಜಾಗ ಇಲ್ಲ ಅಯ್ಯೋ ಅವ್ರು ಬಂದ್ರು ಯಾರು ಅವರೇ ನಿನಗಿಷ್ಟವಾದವರೇ ಮಾಧವ್ ಬಂದ್ರ ಚಿನ್ನ ನಿಜವಾಗ್ಲೂ ಮಾಧವ್ ಬಂದ್ರ ಮಾಧವ್ ಬಂದಿದ್ದಾರೆ ಅಂತ ಹೇಳ್ತಿ ಹೌದು ಅವಾಗ ನೋಡಿದ ಮಾಧವನಾಗಿದ್ದ ಈ ಸುಂದರ ಆಗಿಬಿಟ್ಟ ಶಾಂತ ನಿನಗೊಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದೆ ಈಗ ನಾನು ಯಾವ ವಿಷಯನೂ ಕೇಳ ಸ್ಥಿತಿನಲ್ಲಿಲ್ಲ ದಯವಿಟ್ಟು ನನ್ಗೆ ಯಾರು ತೊಂದರೆ ಕೊಟ್ಬಿಡಿ ಶಾಂತ ನನ್ ಕಂಡ್ರೆ ಯಾಕೆ ಅಸಡ್ಡೆ ನಾನೇ ನಿನ್ ಬಲಾತ್ಕಾರದಿಂದ ಕೆಡಿಸಬೇಕು ಅಂತ ಬಂದಿರೋ ರಾಕ್ಷಸನ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನನ್ನ ಮನಸ್ಸಲ್ಲಿ ಏನೋ ವ್ಯಥೆ ಇದೆ ಅದಕ್ಕೋಸ್ಕರ ನಾನು ಯಾರ ಹತ್ರನು ಮಾತಾಡ್ತಿಲ್ಲ ನಿನ್ನ ಮನಸ್ಸಿನಲ್ಲಿರೋ ವ್ಯಸನಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತು ಮಾಧವನ ಬಗ್ಗೆ ಇನ್ನೂ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ಯಾ ಆ ಆಸೆ ನಿರಾಸೆ ಆಗತ್ತೆ ಅಂತ ನಿಂಗೆ ಗೊತ್ತಿರಲಿಲ್ಲ ಅಂತ ಕನ್ಸುತ್ತೆ ಸುಂದರ್ ನೀವೇನೋ ಮುಖ್ಯವಾದ ವಿಷಯ ಹೇಳಬೇಕು ಅಂತಿದ್ರಲ್ಲ ಇದೇ ತಾನೇ ನಿನ್ನವನು ಅಂತ ನೀನ್ ನಂಬಿದ ಮಾಧವ ತನ್ನವಳು ಅಂತ ನಿನ್ನ ಕೈ ಹಿಡಿದೆ ಬೇರೆ ಹುಡುಗಿನ ಮದುವೆ ಮಾಡ್ಕೊಂಡು ಹಾಯಾಗಿ ಹನಿಮೂನ್ ಹೋಗ್ಬಿಟ್ಟ ನಿನ್ ಹತ್ರ ನಾನು ಯಾವತ್ತೂ ಸುಳ್ಳು ಹೇಳಿ ಹೌದು ಶಾಂತ ಮದುವೆ ಇನ್ವಿಟೇಷನ್ ಬಂದಿತ್ತು ಏನಮ್ಮ ನೀವು ನನ್ಗೆ ಯಾಕೆ ಹೇಳಿಲ್ಲ ನನ್ಗೆ ಯಾಕೆ ಇನ್ವಿಟೇಷನ್ ತೋರಿಸ್ಲಿಲ್ಲ ನಿನಗೇನೆ ತೋರ್ಸೋದು ಅದನ್ನ ಓದಿ ಹರಿದು ಕಸದ ಬುಟ್ಟಿಗೆ ಬಿಸಾಕ್ದೆ ಅಷ್ಟೇ ಏನಮ್ಮ ತೂರು ಉಳಿಬಾರ್ದಂತ ಬೆಂಕಿಗೆ ಹಾಕಾಯ್ತು ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಮತ್ತೆ ಆ ಮದುವೆ ಇನ್ವಿಟೇಷನ್ ನಿನ್ ಕೈ ಸಿಕ್ಕಿದ್ರೆ ಮದುವೆ ಮನೆಗೆ ಹೋಗಿ ಗಂಡು ಹೆಂಗು ಹರಿಸ್ತಾ ಇದ್ಯಾ ಅಲ್ವೇ ಮಾಧವ ಇನ್ನೊಂದು ಹುಡುಗಿ ಜೊತೆ ಮದುವೆ ಮಾಡ್ಕೊಂಡು ಹೋದ ಅಂತ ಗೊತ್ತಾಗ್ತಿದ್ದಾಗೆ ನೀನು ಕೆರೆಗೋ ಬಾವಿಗೋ ಬಿಟ್ಟೋಗಿದ್ರೆ ಆವಾಗ ನನ್ ಗತಿ ಏನಾಗ್ತಿತ್ತು ಶಾಂತ ದೇವಮ್ಮ ಅಳ್ಬೇಡ ಸಮಾಧಾನ ತಗೋ ನಿನ್ನ ಮಗಳು ನಿನಗೆ ಯಾವತ್ತೂ ಮೋಸ ಮಾಡೋದಿಲ್ಲ ಅದಕ್ಕೆ ನಾನ್ ಜವಾಬ್ದಾರಿ ಶಾಂತ ಐ ಆಮ್ ಸಾರಿ ನಿನ್ನ ಮನಸ್ಸಿನ ಸಂಕಟ ಹಗುರವಾಗ್ಲಿ ಅಂತ ನಿಜ ಹೇಳಿದೆ ಈಗ ನೋವು ಹೆಚ್ಚಾಯ್ತು ಅಂತ ಕಾಣಿಸುತ್ತೆ ಹಾಗೇನಿಲ್ಲ ಒಂದು ವಿಷಯ ಯಾರು ನಮ್ಮ ದುಃಖಕ್ಕೆ ಕಾರಣರಾಗ್ತಾರೋ ಅಂತ ಅವ್ರನ್ನ ನೆನ್ಸಿ ನೆನ್ಸಿ ನಮ್ಮ ಜೀವನನ ಹಾಳು ಮಾಡ್ಕೋಬಾರ್ದು ಯಾರಿಂದ ನಮ್ಗೆ ಸುಖ ಸಿಗುತ್ತೋ ಅಂತ ಅವ್ರನ್ನ ಸೇರಿ ಸೇರಿ ಈ ಜೀವನದ ಆನಂದನ ಪಡಿಬೇಕು ಹೀಗಂತ ನನ್ನೆಲ್ಲ ಹೇಳ್ತಾ ಇರೋದು ಇದೊಂದು ದೊಡ್ಡ ಕೊಟೇಶನ್ನು ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು ದೇವಮ್ಮ ನಿಜವಾಗ್ಲೂ ಮದುವೆ ಇನ್ವಿಟೇಷನ್ ಬಂತ ಮದುವೆ ಆಯ್ತು ಅಂದ್ರಲ್ಲ ಅದೆಷ್ಟ್ ನಿಜ ಅಂತ ಇದೆಲ್ಲ ಆ ಮಾಧವ ನನ್ನ ಮಗಳ ಮನಸ್ಸಿಂದ ದೂರ ಹೋಗ್ಲಿ ಅಂತ ತಾನೇ ಕರೆಕ್ಟ್ ನಾನು ದೂರ ಹೋಗ್ತಾ ಇದ್ದೀನಿ ಎಲ್ಲಿಗೆ ಬೆಂಗಳೂರಿಗೆ ಯಾಕೆ ಈ ಊರು ಬಿಟ್ಟು ಬಿಸ್ನೆಸ್ ನ ಡೆವಲಪ್ ಮಾಡ್ಬೇಕು ಅಂತ ನಮ್ಮಅಪ್ಪ ನಿರ್ಧಾರ ತಗೊಂಡ್ಬಿಟ್ಟಿದ್ದಾರೆ ಹಾಗಾದ್ರೆ ನಮ್ಮ ಗತಿ ಏನು ಸುಂದರಪ್ಪ ನೀವು ಅಲ್ಲೇ ಬರ್ತೀರಂತೆ ನಿಮ್ಗೋಸ್ಕರ ರಾಜಾಜಿನಗರದಲ್ಲಿ ವೆಲ್ ಫರ್ನಿಶ್ಡ್ ಹೌಸ್ ತಗೊಂಡ್ಬಿಟ್ಟಿದ್ದೀನಿ
ದುಡ್ಡು ಬಿಸಾಕದೆ ಪತ್ರ ತಂದ್ಬಿಟ್ಟೆ. ಆ ಪತ್ರ ಯಾರ ಹೆಸರಲ್ಲಿದೆ? ಸತ್ಯ, ನನ್ನ ಹೆಸರಲ್ಲೇ ಇದೆ. ನಿನ್ನ ಹೆಸರು ಬರಿಬೇಕು ಅಂತಂದ್ರೆ ನಿನ್ನ ಮಗಳನ್ನ ಬೇಗ ಮದುವೆಗೆ ಒಪ್ಪಿಸು. ಅರ್ಥ ಆಯ್ತಾ? ಬರ್ತೀನಿ. ನನ್ನನ್ನೇ ದೇವರು ಅಂತ ಪೂಜಿಸುವ ನನ್ನ ಮನಗಳನ್ನು ನಾನೇ ದೂರ ಮಾಡಿಕೊಂಡೆ. ಕಣ್ಣೀರಿಂದ ಈ ಅಪರಾಧವನ್ನು ತೊಳೆಯೋಕ್ಕಾಗಲ್ಲ. ದೇವರೇ, ನನಗೆ ಕಠಿಣವಾದ ಶಿಕ್ಷೆ ಕೊಡು, ಕಠಿಣವಾದ ಶಿಕ್ಷೆ ಕೊಡು. ಇಲ್ಲಿ ನೋಡಿ, ಇಲ್ಲಿ ಮಾಧವ ಅಂತಿದ್ದಾರಲ್ಲ, ಅವ್ರ ರೂಮ್ ಯಾವುದು? ಅವನಿಲ್ವಲ್ಲ. ಎಲ್ಲಿ ಹೋಗಿದ್ದಾರೆ? ಅವನು ಊರು ಹೋಗಿದ್ದಾನೆ. ಯಾವ ಊರಿಗೆ ಹೋಗಿದ್ದಾರೆ? ಶಾಂತಳ ಜೊತೆ ಊರು ಸುತ್ತಕ್ಕೆ ಹೋಗಿದ್ದಾನೆ. ಶಾಂತ, ಆಕೆ ಯಾರು? ಆಕೆ ನಮ್ಮ ಕಾಲೇಜ್ ಸ್ಟೂಡೆಂಟ್, ಒಳ್ಳೆ ಡ್ಯಾನ್ಸರ್. ಅವಳು ಎಲ್ಲಾ ಕಡೆನು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದಾಳೆ. ಅವಳ ಜೊತೆಗೆ ಇವನು ಹೋಗಿದ್ದಾನೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ? ಬಾಂಬೆಲಿ ಇದ್ದಾರೆ ಅಂತ ಸುದ್ದಿ. ನಿಮ್ಗಳಿಗೆ ಯಾರಿಗಾದ್ರೂ ಅವ್ರ ಅಡ್ರೆಸ್ ಗೊತ್ತಾ? ಗೊತ್ತಿಲ್ಲ. ತಾವ್ಯಾರು? ನಾನಾ? ನಾನು ಮಾಧವ ಅವ್ರ ರಿಲೇಷನ್. ಬಾರ, ಹೋಗೋಣ. ಮನೆ ಗೊತ್ತೇನು? ಅಲ್ಲಿ ಮನೆ ಇಲ್ಲ, ನಮ್ಮವರೊಬ್ರು ಇದ್ದಾರೆ, ಅವ್ರನ್ನ ಹುಡ್ಕಕ್ ಹೋಗ್ತಾ ಇದ್ದೀನಿ. ಅವ್ರ ಅಡ್ರೆಸ್ ಗೊತ್ತೇನು? ಅಯ್ಯೋ, ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಮಹಾಪಟ್ಟಣ ಬೊಂಬೈನಲ್ಲಿ ಮನೆ ಹುಡ್ಕೋ ತುಂಬಾ ಕಷ್ಟ ಅಮ್ಮ. ಒಂದ್ ಕೆಲ್ಸ ಮಾಡು, ನಿಂದೇನು ಅಭ್ಯಂತರ ಇಲ್ಲ ಅಂದ್ರೆ ನಮ್ಮನೆ ಇದೆ, ಅಲ್ಲಿ ಬಾ, ಅಲ್ಲಿ ಇದ್ಕೊಂಡು ಅವ್ರ ಮನೆ ಹುಡುಕ್ಬೋದಲ್ಲ. ತುಂಬಾ ಥ್ಯಾಂಕ್ಸ್.
ಮೊದ್ಲೇ ಹೇಳಿದ್ನಲ್ಲ ನಮ್ಮ ಕಾಲೇಜಿನಲ್ಲಿ ಒಬ್ಬ ವೈರಿ ಇದ್ದಾನೆ ಅಂತ, ಅವನ್ನ ಕರ್ಕೊಂಡು ಬಂದಿದ್ದೆ. ಅವನು ನನ್ನ ವಿಷಯದಲ್ಲಿ ಯಾವ ತರಹ ಅಡ್ಡಿ ಬರೆದ ಹಾಗೆ ಅವನಿಗೆ ಏನ್ ಸನ್ಮಾನ ಮಾಡ್ತಿರೋ ನಿಮ್ಮಿಷ್ಟ. ನಿನ್ ವಿರೋಧಿ ಅಂದ್ಮೇಲೆ ಸನ್ಮಾನ ಮಾಡಲೇಬೇಕು. ನಮ್ ಕಾರಿನಲ್ಲಿ ಕಲ್ಲು ಹೊಡೆಯೋದೆ ಅವನಿಗೆ ಸರಿಯಾದ ಸನ್ಮಾನ. ನಿಮ್ ಜಾಗ ಕರ್ಕೊಡಕ್ ತೋರ್ಸ ನಡಿ. ಆರೆ ತಗೋಳೋ ತಗೋಳ, ನಾನ್ ಮಾಡೋ ಕೆಲಸ ನಾಯ್ತು. ಕೆಲಸ ಮಾಡ, ಇಲ್ಲಿ ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಪಡ್ಬೇಡ. ಇಲ್ಲಿಂದ ತಪ್ಪಿಸ್ಕೊಂಡು ಹೋದವರು ಯಾರು ಬದುಕಿಲ್ಲ. ನಾಪ್ಕ ಇಟ್ಕೊ. ಈ ಮನೆಯಲ್ಲಿ ನೀನ್ ಎಷ್ಟು ದಿವಸ ಬೇಕಾದ್ರೂ ಸುಖವಾಗಿರ್ಬೋದು. ಮೊದಲು ಒಳಗೆ ಹೋಗಿ ಸ್ನಾನ ಮಾಡಿ ರೆಸ್ಟ್ ತಗೋ ಹೋಗಮ್ಮ. ಬೇಡ, ನನ್ಗೇನು ಬೇಕಾಗಿಲ್ಲ. ಮೊದಲು ನಮ್ ಭಾವನ ಹುಡುಕ್ಬೇಕು. ಅಯ್ಯೋ ಹುಚ್ಚೆ, ನಿಮ್ ಭಾವನ್ಗೆ ಏನ ಅವಸರ? ನಾನೆಲ್ಲ ಇವ್ರಿಗೆ ಹೇಳ್ತೀನಿ, ಅವರೇ ನಿಮ್ ಭಾವನ್ ಕರೆಸ್ತಾರೆ. ಹೇಳಮ್ಮ ಹೇಳು, ಒಳಗಡೆ ಹೋಗಿ ನೀನ್ ರೆಸ್ಟ್ ತಗೋ, ನಾನು ಇವ್ರಿಗೆಲ್ಲ ಹೇಳ್ತೀನಿ. ನಡಿಯಮ್ಮ. ಹೇಗಿದ್ದಾಳೆ ಹುಡುಗಿ? ಏನಿದು, ಎಷ್ಟು ಕಷ್ಟಪಟ್ಟ ಆ ಹುಡುಗಿನ ಕರ್ಕೊಂಡು ಬಂದಿದ್ದೀನಿ. 10,000 ರೂಪಾಯಿ ಆದ್ರೂ ಕೊಡ್ಬೇಕು. ಎಲ್ಲಿ ಏನು ಕಮರ
ನಿಮ್ ಹೆಸರು? ವಂಜಾ. ಯಾವೂರು? ಉಡುಪಿ. ನಂದು ಉಡುಪಿನೇ. ಬಂದೆರಡು ವರ್ಷ ಆಯ್ತು. ಇವಳು ಅಮ್ಮು ಅಂತ ಕೇರಳದವಳು. ನೀವೇನ್ ಬಾಡಿಗೆಗಿದ್ದೀರಾ? ನಾವು ಬಾಡಿಗೆಗಿಲ್ಲ, ಅವರೇ ನಮಗ್ ಬಾಡಿಗೆ ಕೊಡ್ತಾರೆ. ಅಂದ್ರೆ ಈ ಸ್ಥಳ ಎಂತದ್ದು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ರಂಗಮ್ಮ ಆಂಟಿ ನನ್ನ ಇಲ್ಲಿ ಕರ್ಕೊಂಡ್ಬಂದ್ರು. ಕರ್ಕೊಂಡ್ಬಂದ್ರು, ಕಮಿಷನ್ ತಗೊಂಡ್ ಬರ್ತಿದ್ರು. ಕಮಿಷನ್? ನೀವ್ ಹೇಳೋದ್ ನನ್ ಮುಂದೆ ಅರ್ಥ ಆಗ್ತಿಲ್ವಲ್ಲ. ಅರ್ಥ ಆಗಿಲ್ವಾ? ಹಾ, ಬಾ ತೋರಿಸ್ತೀನಿ. ಪ್ರಾಣನೇ ಹೋಗ್ತಾ ಇತ್ತು. ಇಲ್ಲಿಗೆ ಬಂದು ಎಷ್ಟು ದಿವಸ ಆಯ್ತು? ಎಷ್ಟು ದಿವಸಗಳಲ್ಲಪ್ಪ, ಎಷ್ಟೋ ವರ್ಷಗಳಾಗೋಯ್ತು. ಅಷ್ಟೇ ಅಲ್ಲ ಬುದ್ಧಿ, ನಮ್ಮಪ್ಪ ಈ ಸಾಹುಕಾರ ಹತ್ರ ಸಾಲ ತಗೊಂಡ, ಬಡ್ಡಿನೂ ತೀರ್ಸಕ್ಕಾಗದೆ ನಮ್ಮ ಅಪ್ಪ ಅಲ್ದೆ ನಾನು ನನ್ನ ತಮ್ಮ ಇನ್ನೂ ದುಡಿತಾನೆ ಇದ್ದೀವಿ. ಇದಕ್ಕೆ ಕೊನೆನೇ ಇಲ್ವೇ? ಇಲ್ಲಿಗೆ ಒಂದ್ಸಾರಿ ಬಂತು ಅಂದ್ರೆ ಆಯ್ತು, ಹೊರಗಡೆ ಹೋಗೋ ಹಾಗೆ ಇಲ್ಲ. ಹಂಗೇನಾದ್ರೂ ಹೋಯ್ತು ಅಂದ್ರೆ ಅವನಿ ಹಣನೇ ನೋಡ್ಬೇಕು. ಸುಮ್ಮನೆ ತಿನ್ಕೊಂಡು ಸುತ್ತಾಳ್ರ ಅಂದ್ರೆ ಪ್ರಾಣ ಉಪ್ಪಕ್ಕೋಸ್ಕರ ಕಾಲ್ ತೆಗಿಲೇಬೇಕಾಯ್ತಂತೆ ಡಾಕ್ಟರ್ ಹೇಳಿದ್ರು. ಕಾಲ್ ಹೋಯ್ತು ಅಂತ ನಾನು ಅಳ್ತಾ ಇಲ್ಲ, ಇನ್ನೂ ಬದುಕಿದೀನಲ್ಲ ಅಂತ ಅಳ್ತಾ ಇದ್ದೀನಿ. ತಪ್ಪಮ್ಮ ತಪ್ಪು, ಆ ರೀತಿ ಹೇಳಬಾರ್ದು. ಪ್ರಾಣಕ್ಕಿಂತ ಹೆಚ್ಚಾದ್ ಏನಿದೆ ಅಮ್ಮ ಈ ಪ್ರಪಂಚಾಗೆ? ನಿನ್ ಕಾಣದೆ ನಿಮ್ ಮನೆಯವ್ರು ಎಷ್ಟು ಗಾಬರಿ ಆಗಿದಾರೋ ಏನೋ, ನಾನು ಹೋಗಿ ಅವ್ರಿಗೆ ಹೇಳ್ಬರ್ತೀನಿ. ಎಲ್ಲಿದೆ ಅಮ್ಮ ಮನೆ? ನನಗೆ ಯಾರು ಇಲ್ಲ, ಈಗ ನನಗೆ ಯಾರು ಇಲ್ಲ. ನಾನೊಬ್ಳ ಅನಾಥೆ. ನೋಡು ಸುಳ್ಳು ಹೇಳ್ಬೇಡಮ್ಮ, ನಿಜವಾಗ್ಲೂ ನನ್ನ ಅನಾಥೆ, ನನಗೆ ಯಾರು ಇಲ್ಲ, ನನ್ನ ಅನಾಥೆ. ಯಾಕಮ್ಮ ಹೇಳ್ತೀಯ? ನಾನಿದ್ದೀನಿ, ನನ್ನ ಮನೆ ಕರ್ಕೊಂಡು ಹೋಗ್ತೀನಿ. ದಿವಸ ನನಗೋಸ್ಕರ ತಗೊಂಡಿತ್ತು ಅಂದ್ರೆ ಸಾಲದು ಅಂತ ಈಗ
ನಿಮ್ಮನೆ ಕರ್ಕೊಂಡು ಹೋಗ್ತೀರಾ? ನೋಡಮ್ಮ, ಮಗಳನ್ನ ನೋಡ್ಬೇಕು ಅನ್ನೋ ಆಸೆಯಿಂದ ಬೆಂಗಳೂರಿನಿಂದ ಮುಂಬೈಗೆ ಬಂದೆ. ಆದ್ರೆ ನೋಡಿದ್ದು ಮಗಳನ್ನಲ್ಲ, ಅವ್ರ ಹೆಣನ. ನನ್ನಳಿಯ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಅಂತ ಮಗನ್ ಕರ್ಕೊಂಡು ಮುಂಬೈಗೆ ಬಂದ. ಒಬ್ಬ ಸಾಹುಕಾರನ ಹತ್ರ ಕೆಲ್ಸಕ್ಕಿದ್ದ. ಆ ಹಾಳಾ ಸಾಹುಕಾರ ನನ್ನಳಿಯ ಮನೆಯಲ್ಲಿ ಸಮಯ ನೋಡಿ ನನ್ನ ಮಗನ್ ಕೆಡಿಸ್ಬಿಟ್ಟ. ಅವಳ ಅವಮಾನ ಸಹಿಸ್ಲಾರ್ದೆ ನೇಣ್ ಹಾಕೊಂಡು ಸತ್ತೋದಮ್ಮ. ಅಪ್ಪಯ್ಯ ಅಳ್ಬೇಡಿ ಅಪ್ಪಯ್ಯ, ನಾ ನಿಮ್ ಮನೆಗೆ ಬರ್ತೀನಿ. ಹಿಂದಿನಿಂದ ನಾನೇ ನಿಮ್ ಮಗಳು. ಅಮ್ಮ ಹೌದಪ್ಪಯ್ಯ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಡಾಕ್ಟ್ರೆ. ಗುಡ್, ವೆರಿ ಗುಡ್. ಡಾಕ್ಟ್ರೆ, ಊರಿಗೆ ಕರ್ಕೊಂಡು ಹೋಗ್ಬೋದಾ? ಊರಿಗೋ? ಎಲ್ಲ ವಾಸಿ ಆಗಿದೆ, ಕರ್ಕೊಂಡು ಹೋಗ್ಬೋದು. ಯಾವೂರು ನಿಮ್ದು? ಬೆಂಗಳೂರು. ಬೆಂಗಳೂರ? ನಮ್ಮೂರ್ನವರೇ. ನಾನು ಬಾಂಬೆಗೆ ಬಂದು 20 ವರ್ಷ ಆಯ್ತು, ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದೀನಿ. ಹೌದಾ? ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಲ್ಲ. ಏನಮ್ಮ? ನನ್ನ ಜೊತೆ ಬಂದ ಹೆಂಗಸು ನನ್ನ ನಂಬಿಸಿ ಮೋಸ್ತು ನನ್ನ ಮನೆಗೆ ಕರ್ಕೊಂಡು, ಅದೊಂದು ವಿಚಾರದ ಮನೆ. ಅಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ನಾನೇನು ನನ್ನ ಕಾಲನ್ನ ಕಳ್ಕೊಂಡ್ಬಿಟ್ಟೆ. ಆ ಮನೆಯಲ್ಲಿ ಇನ್ನೂ ತುಂಬಾ ಜನ ಹುಡುಗರಿದ್ದಾರೆ ಡಾಕ್ಟ್ರೆ. ತಪ್ಪಿಸ್ಕೊಳ್ಳಕ್ಕಾಗದೆ ಆ ನರ್ಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನೆಲ್ಲ ಕಾಪಾಡಿ ಡಾಕ್ಟ್ರೆ. ಇಂಥ ವಿಷಯ ಪ್ರತಿನಿತ್ಯ ಪೇಪರ್ನಲ್ಲಿ ಬರ್ತಾನೆ ಇರುತ್ತಮ್ಮ, ನಾನು ಓದ್ತಾನೆ ಇರ್ತೀನಿ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರ ಮನೇನ ರೈಡ್ ಮಾಡಿಸ್ಬೇಕು. ಆ ಮನೆ ಎಲ್ಲಿದೆ, ಅಡ್ರೆಸ್ ಹೇಳ್ತೀಯಾ? ಅಡ್ರೆಸ್ ಏನು ಡಾಕ್ಟ್ರೆ, ನಾನೇ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ವೆರಿ ಗುಡ್, ನಾನು ಈಗಲೇ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಬರಿಯಪ್ಪ, ವಿಷ್ಣುನಾಥ್ ಹೊಂಟೋಗಿ ಎಲ್ಲಿ ನಿನ್ ಮಗಳು? ಕರ್ಕೊಂಡ್ಬರ್ಲವಾ? ಕರ್ಕೊಂಡು ಹೋದ್ನಲ್ಲಪ್ಪ ದೇವ್ರು ನನ್ ಮಗಳನ್ನ. ಸರಿ, ಇದ್ಯಾರು? ಇದಾ ಇವಳೆಪ್ಪ ನನ್ ಮಗಳು, ನನ್ ಜೊತೆಗೆ ಇರ್ತಾಳೆ. ಬರ್ಲ? ಒಳ್ಳೇದು ಅಮ್ಮ. ಅದೇಮ್ಮ ನಮ್ಮ ಮನೆ. ಸ್ವಲ್ಪ ನಿಮ್ಮ Thank you.
ತಲೆಗಳನ್ನೆಲ್ಲ ಕೆಡಿಸಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಹೇಳ್ಕೊಟ್ನಲ್ಲ ಅವನು ಅವನ ನೇನ್ ಸುಮ್ಮನೆ ಬಿಡ್ತೀನ ನಿಮ್ಮ ಕಣ್ಣೆದುರಿಗೆ ಹಿಡ್ಕೊಂಡು ಬಂದು ನೇರ ಹಾಕ್ತೀನಿ ಅವನ ರೀತಿ ನೀವೇನಾದ್ರೂ ತಪ್ಪಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ರೆ ಒಬ್ಬೊಬ್ಬನು ಶಾರ್ಟ್ ಮಾಡ್ಬಿಡ್ತೀನಿ ಗೊತ್ತಾಯ್ತಾ ಆ ಕೇಸ ಮಾಡ್ರು नमस्कार इंस्पेक्टर साहेब्रा साहेब्रा आदष्टु बेग ई कटकनिंद नम्मन्नेल्ल पार माडि साहेब्रा इंस्पेक्टर ई जनमदागि जाग बिट्टु आचे होगक्के नम्मिंद साध्यवागुत्तल्ल इंस्पेक्टर हेदर्कोबेडि निम्म विषयल्ल आग्ले इवरु हेळिदारे एनु बंद्रे इल्ल इंस्पेक्टर निमगे बंद्रे इन्फार्मेशन अल्ल सुळ्ळु नानु यारनु बंदंदल्लिट्टिल्ल न्यायवाद रीतियल्लि संबळ कोट्टु केलस माड्कोळ्ळि ಇವನು ನನ್ನ ಬ್ಲಾಕ್ ಮೇಲ್ ಮಾಡಕ್ಕೆ ನೋಡಿದ ನಡೆಯಲಿಲ್ಲ ನನ್ನ ಹತ್ರ ಕೆಲಸಕ್ಕೆ ಸೇರ್ಕೊಂಡು ಇವರಿಗೆಲ್ಲ ಸುಳ್ಳಾಸೆ ತೋರಿಸಿ ನನ್ನ ವಿರುದ್ಧವಾಗಿ ಮಾತಾಡೋದನ್ನ ಕಲಿಸ್ಕೊಟ್ಟಿದ್ದಾನೆ ವಿಚಾರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಏ ಸಿದ್ಧ ಬಾರೋ ನಾನು ನೀನಾದ್ರೂ ನಿಜ ಹೇಳು ಇಲ್ಲ ಇನ್ಸ್ಪೆಕ್ಟರ್ ಇವರು ತುಂಬಾ ಒಳ್ಳೆಯವರು ನಮ್ಮನ್ನ ಮಕ್ಕಳು ನೋಡ್ಕೊಂಡಾಗ ನೋಡ್ಕೊತಾರೆ ಇನ್ಸ್ಪೆಕ್ಟರ್ ಅವನ ಮಾತು ನಂಬಬೇಡಿ ಅವನು ಅವನು ಎಲ್ಲ ಇವರ ಕಡೆಯವರೇ ಹೌದು ಸಾಹೇಬ್ರ ನಾವು ಸಂಬಳ ಕೇಳೋದೇ ಸಾಕು ನಮಗಾಗೋ ಪರಿಸ್ಥಿತಿ ಇದು ನೋಡ್ರ ಸಾಹೇಬ್ರ ಹೆದರ್ಕೋಬೇಡಿ ನಿಮಗೆಲ್ಲ ಸಹಾಯ ಮಾಡಕ್ಕೆ ಬಂದಿರೋದು ಭದ್ರಯ್ಯ ಯು ಆರ್ ಅಂಡರ್ ಅರೆಸ್ಟ್ ಅರೆಸ್ಟ್ ಹಿಮ್ ಏಯ್ ಬರ್ತೀವಿ ಅಲ್ವೋ ಏ ಅವನ್ನ ಯಾಕೆ ಹಿಡ್ಕೋತೀಯೋ ಏ ನೀನ್ ಯಾವನ ಕೆಳಗೆ ಅಪ್ಪಯ್ಯ ಯಾರಿವನು ಅದೇಮ್ಮ ಆ ಲಕ್ಕನ ಕಡೆವನು ಲಕ್ಕ ಅಂದ್ರೆ ಯಾರು ಅವನು ನಮ್ಮ ಕೇರಿಗೆ ದೊಡ್ಡ ರೌಡಿನಮ್ಮ ರೌಡಿನಾ ಅವನು ಏನು ಮಾಡ್ತಾನಪ್ಪಯ್ಯ ಚಿಕ್ಕ ಪುಟ್ಟ ಮಕ್ಕಳು ಕಣ್ಣಿಗೆ ಬಿದ್ರು ಒಂಟಿಯಾಗಿ ಅವರನ್ನ ಒತ್ತಕೊಂಡು ಹೋಗ್ತಾನೆ ಅವರ ಕಣ್ಣ ಕಿತ್ತೋ ಕಾಲು ಮುರಿದೋ ಅವರ ಬಿಟ್ಟ ಬೇಡೋ ಬಿಟ್ಬಿಡ್ತಾನೆ ಅವರ ಸಂಪಾದನೆ ಮಾಡ್ಕೊಂಡು ಬಂದಿದ್ದರಲ್ಲಿ ಕಂಟ ಪೂರ್ತಿ ಕುಡಿದು ತಿಂದು ತೇಳ್ತಾನೆ ಇಂಥ ರಾಕ್ಷಸನ ಸುಮ್ಮನೆ ಬಿಟ್ಟಿದ್ದೀರಾ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅವನಿಗೆ ಜೈಲು ಅನ್ನೋದು ಮಾವನ ಮನೆ ಇದ್ದ ಏಕಣ್ಣಮ್ಮ ಮೂರು ತಿಂಗಳು ಇರ್ತಾನೆ ಆಮೇಲೆ ಬರ್ತಾನೆ ಯಥಾ ಪ್ರಕಾರ ಕಸಬು ಶುರು ಮಾಡ್ತಾನೆ ಅವನಿಗೆ ಯಾವತ್ತು ಗ್ರಾಚಾರ ಕಾದಿದೆ ಏಯ್ ಆ ಕತುಟು ಏನಾಯ್ತು ಚಿಲ್ರೆ ಏಯ್ ಬರ ಹೋಗು ಏಯ್ ಬರ ಏಯ್ ಆಕ ಮಕ್ಕಳ ಮೇಲೆ ಜೋರ್ ತೋರಿಸ್ತಿದ್ಯಲ್ಲ ನಾಚಿಕಾಗಲ್ಲ ನಿನಗೆ ನಾನು ಯಾರಾದ್ರೇನಂತೆ ಇನ್ಮೇಲೆ ಈ ಮಕ್ಕಳ ಹಿಂಸೆ ಕೊಡಕ್ ನಾನು ಬಿಡಲ್ಲ ಸಂಬಂಧ ಇಲ್ಲದೆ ಇರೋ ವಿಷಯಕ್ಕೆ ತಲೆ ಹಾಕಿದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ನನ್ನ ಪ್ರಾಣ ಹೋದ್ರು ಸರಿ ಈ ಮಕ್ಕಳನ್ನ ಈ ಸ್ಥಿತಿನಲ್ಲಿ ಬಿಟ್ಟು ಹೋಗಲ್ಲ ಕರ್ಕೊಂಡೇ ಹೋಗ್ತೀನಿ ನೋಡಿ ಮಕ್ಕಳ ಇನ್ಮೇಲಿಂದ ನೀವು ಇವನ್ನ ಹೆದರ್ಕೊಂಡು ಇಲ್ಲಿರ್ಬೇಕಾಗಿಲ್ಲ ಬನ್ನಿ ನನ್ನ ಜೊತೆ ಹೋಗೋಣ ಬನ್ನಿ ಹೆಣ್ಣು ಹೆಂಗಸು ಅಂತ ಸುಮ್ಮನೆ ಬಿಡ್ತಾ ಇದೀನಿ ಇಲ್ಲದೆ ಹೋಗಿದ್ರೆ ಇನ್ನೊಂದು ಕಾಲು ಮುರಿದು ಬಿಡ್ತೀನಿ ಏಯ್ ಇದಕ್ಕೆಲ್ಲ ನಾನು ಬೆದರವಳಲ್ಲ ಬನ್ನಿ ನನ್ನ ಜೊತೆ ಹೋಗೋಣ ಅಷ್ಟು ಧೈರ್ಯನ ನಿನಗೆ ಅಣ್ಣ ರಾಮ ಬರೋ ಬಾಳ ಮಾತಾಡ್ತಾರೆ ಇಷ್ಟು ದಿನ ಅಂತ ಅಣ್ಣ ನಿರುಪಿಟ್ಟು ಹೀಗೆ ಕಣ್ಣು ಸುರಿಸ್ತಾ ಇರ್ತೀರಾ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಹಾಗೊಂದು ಸಮಾಧಾನ ತಂದುಕೊಳ್ಳಿ ಹೆಚ್ಚು ಕಣ್ಣಿನ ಸಂತ ನಿಮಗೆ ಹಾಗೆ ಗೊತ್ತಾಗಬೇಕು ಮನುಜ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ಅನ್ನೋ ಸಂತ ತಡಿಲ್ಲ ಅವ್ರದ್ದು ಎಲ್ಲಿ ಹೋದ್ಲು ಅಯ್ಯೋ ಅದೆಲ್ಲಪ್ಪ ಮನಸ್ಸಿನ ನೀನು ಎಷ್ಟು ಪ್ರೀತಿಸ್ತಿದ್ಯಾ ಅಂತ ನಮ್ಗೆಲ್ಲ ಗೊತ್ತು ಆದ್ರೆ
ಅದನ್ನೇ ಮನಸ್ಸು ಹಚ್ಚಿಕೊಂಡು ಏನು ಹೊರಟೋಗಿದ್ಯೋ? ಅದೆಲ್ಲ ದೊಡ್ಡ ಕತೆ ಅಮ್ಮ. ನೋಡಪ್ಪ, ಇನ್ಮೇಲೆ ಹೇಳ್ದು ಕೇಳ್ದು ಎಲ್ಲೂ ಹೋಗಲ್ಲ ಅಂತ ನನಗೆ ಮಾತುಕೊಡು. ಹೀಗಾಗಿರೋ ದುಃಖನ ಮರೆಯೋ ಪ್ರಯತ್ನ ಮಾಡಪ್ಪ. ಅಮ್ಮ, ವನಜಾ ಹೋದ ದುಃಖ ನಾನು ಈ ಜನ್ಮದಲ್ಲಿ ಮರೆಯೋದು ಸಾಧ್ಯವಿಲ್ಲ ಅಮ್ಮ. ಆದ್ರೆ ಪ್ರೇಮ, ಸಂಸಾರ ಇದಕ್ಕಿಂತ ಜೀವನಕ್ಕೆ ಬೇರೆ ಅರ್ಥ ಇದೆ ಅನ್ನೋದು ನನಗೆ ಗೊತ್ತಾಯ್ತಮ್ಮ. ಇಷ್ಟು ದಿವಸ ನಮ್ ದುಃಖ ನಮ್ ಕಷ್ಟ ದೊಡ್ಡದಾಗಿ ಕಾಣ್ತಿತ್ತು. ಆದ್ರೆ ನಮಗಿಂತ 10 ಪಟ್ಟು 100 ಪಟ್ಟು ಕಷ್ಟದಲ್ಲಿರೋ ಜನರನ್ನ ನಾನು ಕಣ್ಣಾರೆ ನೋಡಿದ್ದೀನಮ್ಮ. ಇನ್ಮೇಲೆ ನನ್ನ ಉಸಿರಿರೋವರೆಗೂ ಅಂಥ ಜನರ ಕಣ್ಣೀರನ್ನು ಒರೆಸೋಕೆ ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತೀನಮ್ಮ. ನನ್ನ ತಮ್ಮ ಅಂದ್ರೆ ನೀನು ಕಣು. ಅಣ್ಣಯ್ಯ, ಮಾಧ್ವ, ನೀನು ಜೀವನಕ್ಕೋಸ್ಕರ ಕಂಡುಕೊಂಡಿರೋ ಹೊಸ ಗುರಿನ ಕೇಳಿ ನನಗೆ ತುಂಬಾ ಸಂತೋಷವಾಗ್ತದೆ ಕಣೆ. ನಿನ್ನೆಲ್ಲೆಲ್ಲೋ ಹುಡುಕಿ ನೀನು ಸಿಗುತ್ತೀಯ ಅನ್ನೋ ಭರವಸೆಯನ್ನು ಬಿಟ್ಟು ಬೇಜಾರಾಗಿ ಬಂದೆ. ನೀನು ನೋಡಿ ಎಷ್ಟು ಆನಂದವಾಗ್ತದೆ ಗೊತ್ತಾ ಅಣ್ಣಯ್ಯ? ಮಾಧ್ವ, ಮಾಧ್ವ, ಲಕ್ಷ್ಮಿ ಎದುರಿಸೋಕೋಗಿ ಗಿರಿಜವ್ವ ಅವನ್ ಕೈ ಸಿಗಾಕೊಂಡಿದ್ದಾಳೆ ಕಣಯ್ಯ. ನಾವೆಲ್ಲ ಸುಮ್ಕಿದ್ರೆ ಹೆಂಗೆ? ಇವತ್ತರ್ಗು ಅವನ್ ಎದುರಿಸಿ ಯಾರು ಉಳಿದ್ರುವಲ್ಲ. ಏನ್ ಮಾತಾಡ್ತಾ ಇದ್ಯಾ? ಕೇಳಿ ಅವರೆಲ್ಲ ತಕ್ಕೊಂಡು ಅವನಿಗೆ ಬುದ್ಧಿ ಕಲ್ಸೋದು. ಬ್ರೆಡ್ನ ಹೀಗೆ ತಿಂತಿದೀಯಲ್ಲ, ಮಕ್ಕಳನ್ನೇ ನಾಯಿಗಳು ಅನ್ಕೊಂಡ್ಯಾ? ನೀನ್ ಸುಮ್ನೆ ನಿಂತ್ಕೋ, ತಿನ್ಬೇಡಿ ಮಕ್ಕಳ. ಅವನ್ ಹಾಕ್ತಿರೋದು ಬ್ರೆಡ್ ಅಲ್ಲ, ವಿಷ. ನೀನು ಈಗ ಇದನ್ನೇ ತಿನ್ಬೇಕು? ಹಾ, ತಿನ್ಬೇಡಿ ಮಕ್ಕಳ, ತಿನ್ಬೇಡಿ. ಯಾಕ ಸುಮ್ನೆ ಕುಂತಿದ್ರಾ? ತಿನ್ರ. ಇಷ್ಟು ಸೊಕ್ಕು ಬಂತ ನಿಮ್ಗೆ? ನಿಮ್ಗೆ ಏನ್ ದೇವಮ್ಮ ಆಗಿದೆ? ಮನೆ ಮನೇನಾ? ಅರಮನೆ ಬಲು ಪಸಂದಾಗಿದೆ. ಬೊಂಬೆ ಪೆಟ್ಟಿಗೆ ಇದ್ರಲ್ಲಿ ಸಿನಿಮಾ ಬರ್ತದಂತ ಹೌದಾ? ಹೌದು, ಟಿವಿನಲ್ಲಿ ಮನೇಲೇ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಅಂದ್ಹಾಗೆ ಸುಂದರಪ್ಪ, ಆ ಪತ್ರನ ನನ್ನ ಹೆಸರು ಯಾವಾಗ ಬರ್ಕೊಡ್ತೀರಾ? ಶಾಂತ, ನನ್ನವಳ ತಕ್ಷಣ. ಅಯ್ಯೋ, ಅದೇನ್ ಮಹಾ ಚಿಟ್ಕೆ ಹಾರ್ಸೋದ್ರಲ್ಲಿ ಚಕ್ರ ಹಾಕಿಸ್ಬಲ್ಲೆ. ಈಗಂತ ನೀನು ಹೇಳ್ತಾ ಹೇಳ್ತಾ ಇರು, ನಾನು ಕಾಯ್ತಾ ಕಾಯ್ತಾ ಕಮಂಗಿ ತರ ಕೂತಿರ್ತೀನಿ. ಆಗ್ಲೇ ಒಂದ್ ಬೆಳಿ ಕೂದ್ಲು ಬಂದಿದೆ. ಎಲ್ಲಿ? ನಿನ್ ತಲೆಲಲ್ಲ, ನನ್ ತಲೆಯಲ್ಲಿ. ನಿನ್ನ ಮಗಳು ಹೂ ಅನ್ನೋ ಹೊತ್ತಿಗೆ ಪೂರ್ತಿ ಬೆಳಗಾಗ್ಬಿಡುತ್ತೆ. ನೋಡು, ನೀನ್ ಅವಳನ್ನ ಬೇಗನೆ ಒಪ್ಪಿಸ್ದೆ ಹೋದ್ರೆ ಪತ್ರ ಬೇರೆ ಪಾಲಾಗತ್ತೆ. ಎಲ್ಲಿ ನನ್ನ ಗೆಳಿ ಮರಿ? ನಮಸ್ಕಾರ ಭಾವ. ನಮಸ್ಕಾರ. ಅದೇ ಹೊರಟ್ಬಿಟ್ರಲ್ಲ, ಕೆಲ್ಸ ಇದೆ ಚಿನ್ನ, ಬರ್ತೀನಿ. ಬರ್ಲಾ? ಓಕೆ. ಆಹ, ಎಲ್ಲಿ ನನ್ನ ಗೆಳಿ ಮರಿಯ? ಆಹ, ಎಲ್ಲಿ ಶಾಂತ? ವಾದ್ಗಾರ್ ಬಂದಿದ್ದಾರೆ, ಅವ್ರನ್ನೆಲ್ಲ ಕಳಿಸ್ಬಿಡು. ಕಳಿಸ್ಬಿಡು? ಯಾಕೆ? ನಾನು ಇನ್ಮೇಲೆ ಡಾನ್ಸ್ ಮಾಡಲ್ಲ. ನೀನ್ ಮಾಡಿದೆ, ಇನ್ನು ಅಮ್ಮ ಮಾಡ್ತಾಳ. ಹಾಗಂದ್ರೆ ಹಾಗೆ, ಎಷ್ಟು ವರ್ಷ ಇದಕ್ಕೋಸ್ಕರ ಸಾಧನೆ ಮಾಡಿದೀಯ? ಎಣ್ಣೆ ಬರೋ ಹೊತ್ತಿಗೆ ಕಣ್ಣು ಮುಚ್ಚಿಕೊಂಡ್ರು ಅಂತ ಕಲೆ ಕೈಗೆ ಬಂದಿರುವಾಗ ಯಾವುದೋ ಕಾರಣಕ್ಕೋಸ್ಕರ ಡ್ಯಾನ್ಸ್ ಮಾಡದೆ ಬಿಟ್ಬಿಡದೆ. ಕಲೆಗೆ ನನಗಿದ್ದ ಸ್ಫೂರ್ತಿನೇ ಹೊರಟೋಯ್ತು. ನಿಮ್ಮ ನೃತ್ಯಕ್ಕೆ ಬೆಳಕಾಗಿದ್ದವರೇ ಇಲ್ಲದೆ ಇದ್ಮೇಲೆ ನಾನು ಯಾರಿಗೋಸ್ಕರ ಡಾನ್ಸ್ ಮಾಡ್ಲಿ? ನನಗೋಸ್ಕರ ಕಣೆ, ನನಗೋಸ್ಕರ ಅಲ್ವೇ. ನಿನಗೆ ಡ್ಯಾನ್ಸ್ ಕಲ್ಸೋಕೆ ಹಣನ ನೀರು ನೀರು ಚೆಲ್ದಂಗ್ ಮಾಡ್ದೆ. ಯಾವನೋ ಒಬ್ಬ ಭಿಕಾರಿ ಮನಸ್ಸು ಮಾಡಿ ನಿರಾಕರಿಸೋದಕ್ಕೆ ನೀನ್ ಕುಣಿಯಲ್ಲ ಅಂದ್ರೆ ನಾನ್ ಕೇಳ್ತೀನ? ಅಮ್ಮ, ನೀನ್ ಯಾಕೆ ನನ್ನ ಅರ್ಥ ಮಾಡ್ಕೊಳ್ಳಲ್ಲ? ನೃತ್ಯ ಅನ್ನೋದು ಕಂದೋರ್ ಕೇಳ್ತಾಗ ಕಾಸ್ಗೆ ಸಾಕ್ತಾಗ ಕುಣಿಯೋದಲ್ಲಮ್ಮ, ಅದು ದೈವಿಕ ಕಲೆ. ಮನಸ್ಸಿಗೆ ಆತ್ಮಕ್ಕೆ ತೃಪ್ತಿ ತರೋ ಸಾಧನ. ತೃಪ್ತಿನೇ ನನ್ಗಿಲ್ದೇ ಇರೋವಾಗ
ನೀನಲ್ಲ ಆ ದೇವರೇ ಬಂದು ಕೇಳಿದ್ರು ನನ್ನ ಕುಣಿಯಲ್ಲಮ್ಮ ಹೆದರ್ತೀನೆ ನೋಡು ಶಾಂತ ನನಗೆ ಬೇಕಾಗಿರೋ ಹಣ ಆ ಹಣನ ಕುಣ ಸಂಪಾದಿಸ್ತೀಯೋ ಇಲ್ಲ ಸುಂದರ ಕುಂಜಿತಲ್ಲಿ ಸಂಸಾರ ಮಾಡಿ ಸಂಪಾದಿಸ್ತೀಯೋ ನನಗೆ ಗೊತ್ತಿಲ್ಲ ಮೈಯಲ್ಲ ಅಂದ ಚಂದ ಇರುವಾಗ ವಯಸ್ಸಿರುವಾಗ ಸಂಪಾದನೆ ಮಾಡ್ಕೊಳ್ಳದೇ ಇದ್ರೆ ವಯಸ್ಸಾದ ಮೇಲೆ ಯಾರೇ ಕೇಳ್ತಾರೆ ಮುದಿ ಗೂಬೇನ ಯಾವ ಶ್ರೀಮಂತನೂ ಮೂಸಾಡಲ್ಲ ಅಮ್ಮನಿಗೆ ಅನುಭವ ಚೆನ್ನಾಗಾಗಿದೆ ಮುಚ್ಚ ಬಾಯಿ ನೀ ಅವಳ ತಲೆ ನಾರ್ದ ಕೆಡಿಸಿರೋದು ಶಾಂತ ನನ್ನ ಮಾತು ಕೇಳು ಶಾಂತ ಅಮ್ಮ ಶಾಂತ ಓದಿರು ಹುಡುಗಿ ನೀವು ಹೀಗೆಲ್ಲ ಹಾರಾಡಿ ಅವಳ ತೀರ್ಮಾನನ ಬದಲಾಸಕ್ ಆಗೋಲ್ಲ ಬಿಟ್ಬಿಡಿ ಕೆಲವೊಂದು ದಿವಸ ಕುಣಿದೇ ಇದ್ರೆ ಏನು ಗಂಟು ಹೋಯ್ತು ಅವಳಿಗೇನೆ ಕೂತು ಕೂತು ಬೇಜಾರಾಗಿ ಒಂದಲ್ಲ ಒಂದ್ ದಿನ ನಿಮ್ಮ ದಾರಿಗೇನೆ ಬರ್ತಾಳೆ ಬರಲೇಬೇಕು ಇನ್ಮೇಲಿಂದ ನೀವುಗಳು ಯಾರು ಭಿಕ್ಷೆ ಬೇಡಕೂಡದು ಅದು ತುಂಬಾ ಹೀನವಾದ ಕೆಲಸ ಗೊತ್ತಾಯ್ತಾ ನೋಡಿ ಜನಗಳ ಹತ್ರ ನಮ್ಮ ತೊಂದರೆ ಹೇಳ್ಕೊಳ್ಳೋಣ ಚಂದ ಎತ್ತೋಣ ನಮ್ಮದೇ ಅಂತ ಒಂದು ಸಂಸ್ಥೆ ಮಾಡ್ಕೊಳ್ಳೋಣ ಅದರಿಂದ ಕೇರಿಯವರಿಗೆಲ್ಲ ಉಪಯೋಗ ಆಗುತ್ತೆ ಏನಪ್ಪಯ್ಯ ಸರಿಯಮ್ಮ ತುಂಬಾ ಸರಿ ಸರಿ ನಡೆದಿದೆಯಲ್ಲ ಹೂವಿನಲ್ಲಿ
ಯಾವ ಅನಾಥಾಶ್ರಮಕ್ಕೆ ಸೇರಿದವರು ನೀವು? ಯಾವ ಅನಾಥಾಶ್ರಮಕ್ಕೂ ಸೇರಿದವರಲ್ಲ. ದೇವರೇ ದಿಕ್ಕು ಅಂತ ನಂಬಿರೋ ಈ ಅನಾಥ ಮಕ್ಕಳಿಗೆ ನಿಲ್ಲೋಕ್ ನೆಲೆ ಮಾಡೋಕ್ಕೋಸ್ಕರ ನಿಧಿ ಸಂಗ್ರಹ ಮಾಡ್ತಾ ಇದ್ದೀನಿ. ತಮ್ಮಂಥವರೆಲ್ಲ ದೊಡ್ಡ ಮನಸ್ಸು ಮಾಡಿ ಸಹಾಯ ಮಾಡಬೇಕು. ಖಂಡಿತ ಸಹಾಯ ಮಾಡ್ತೀನಿ. ಎಷ್ಟು ಹಣ ಬೇಕು ನಿಮ್ಗೆ? ಅಯ್ಯೋ, ಭಿಕ್ಷೆ ಹೇಳಕ್ ಬಂದಿರೋರ ಹತ್ರ ನೀನೇ ಎಷ್ಟು ಕೊಡ್ಬೇಕು ಅಂತ ಕೇಳ್ತಾ ಇದೆಯಲ್ಲ. ಏನೋ ಒಂದೋ ಎರಡೋ ಕೊಟ್ಟು ಕಳ್ಸು. ಅಮ್ಮ, ನಾವು ಭಿಕ್ಷಕರಲ್ಲ. ನಾವು ಕೇಳ್ತಾ ಇರೋದು ಭಿಕ್ಷೆನೂ ಅಲ್ಲ, ಸಹಾಯ. ಎರಡೂ ಒಂದೇ. ಕಷ್ಟಲಿರೋರಿಗೆ ಕೈ ನೀಡಿ ಕೊಡೋದು ಸಹಾಯ, ಕೈ ಚಾಚದವ್ರಿಗೆ ಕೊಡೋದು ಭಿಕ್ಷೆ. ಎರಡು ಹೇಗಮ್ಮ ಒಂದಾಗುತ್ತೆ? ದಯವಿಟ್ಟು ಕ್ಷಮ. ಅಮ್ಮ ಬರ್ತೀನಿ. ಸ್ವಲ್ಪ ಇರಿ. ಹೀಗೆಲ್ಲ ಬೀದಿ ಬೀದಿ ತಿರುಗಾಡ್ತಾ ಇದ್ರೆ ಎಷ್ಟೊಂದು ಹಣ ಸೇರ್ಸಕ್ಕಾಗುತ್ತೆ? ಬೇರೆ ದಾರಿ ಏನಿದೆ? ಇದೆ, ನಾನು ಹೇಳ್ತೀನಿ. ನಾನೊಬ್ಬ ಕಲಾವಿದೆ. ಈ ಅನಾಥ ಮಕ್ಕಳಿಗೋಸ್ಕರ ಒಂದು ನಾಟ್ಯ ಪ್ರದರ್ಶನ ಕೊಡ್ತೀನಿ. ಮಾನ್ಯ ಕಲಾಭಿಮಾನಿಗಳೇ, ಈ ದಿನ ನಮ್ಮ ಬಾಳಿನಲ್ಲಿ ಮರೆಯಲಾಗದಂತಹ ಒಂದು ಸುದಿನ. ನಮ್ಮ ಅನಾಥ ಮಕ್ಕಳ ಸಲುವಾಗಿ ಕುಮಾರಿ ಶಾಂತಾದೇವಿಯವರು ಸಹಾಯಾರ್ಥ ಪ್ರದರ್ಶನ ನೀಡಿದ್ದಕ್ಕೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಹಾಗೂ ನೀವೆಲ್ಲರೂ ಬಂದು ಸಹಾಯ ನೀಡಿದ್ದಕ್ಕೂ ಸಹಕರಿಸಿದ್ದಕ್ಕೂ ನಮ್ಮ ಆತ್ಮೀಯ ಕೃತಜ್ಞತೆ. ಎರಡು ಮೂರು ನಾಲ್ಕು ಐದು. ಶಾಂತ, ನಿನ್ ಡ್ಯಾನ್ಸ್ ಅಂದ್ರೆ ಜನಗಳಿಗೆ ಎಷ್ಟು ಆಕರ್ಷಣೆ. ನೋಡಿದ್ಯಾ ಇವತ್ತಿನ ಕಲೆಕ್ಷನ್? ಕೊಡೋ ಎಲ್ಲ. ಆ ಅನಾಥ ಮಕ್ಕಳ ಅದೃಷ್ಟ ಅಮ್ಮ, ತಗೊಳ್ಳಿ. ಏ, ಏನೇ ಇಷ್ಟೊಂದು ದುಡ್ಡೆಲ್ಲ ಅವ್ರಿಗೆ ಕೊಟ್ಬಿಡ್ತಾ ಇದ್ಯಾ? ನಿನ್ಗೇನಾದ್ರು ಬುದ್ಧಿ ಇದ್ಯಾ? ನೋಡಿ, ನನ್ನ ಹೆಸರು ಹೇಳಿ, ನಿಮ್ಮ ಅನಾಥ ಮಕ್ಕಳಿಗೆ ಎರಡು ಹೊತ್ತು ಊಟ ಹಾಕಿಸ್ತೀನಿ. ನಿಮ್ಮ ಹೆಸರು ಹೇಳಿ ನಮ್ಮ. ಪರಮಾತ್ಮ, ಆ ದುಡ್ಡು ನೀವೇ ಇಟ್ಕೊಳ್ಳಿ, ಪರವಾಗಿಲ್ಲ, ಬಾಂಬ್ ಆಗಿರುತ್ತೆ. ನಿಮ್ಗೇನ್ ಬೇಡವಾ? ನಾನೇ ಇಟ್ಕೊಳ್ಳ, ನನಗೇನ್ ಕಷ್ಟ. ಅಮ್ಮ, ಎಂತ ಕೆಲಸ ಮಾಡ್ತಿದ್ಯಮ್ಮ? ನಮ್ ತಾಯಿ ಹೀಗೆಲ್ಲ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋತೀವಿ. ಇದೆಲ್ಲ ನಿಮ್ಗೆ ಸೇರ್ಬೇಕಾಗಿತ್ತು. ತುಂಬಾ ಸಂತೋಷ. ನಿಮ್ಗೆ ಯಾಕೆ ಕೃತಜ್ಞತೆ ಹೇಳ್ಬೇಕು ನನಗ್ ಗೊತ್ತಾಗ್ತಾ ಇಲ್ಲ. ನೋಡಿ, ನಾಳೆ ನೀವು ನಮ್ಮ ಮನೆಗೆ ಬರ್ಬೇಕು. ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಆಯ್ತು, ಬರ್ತೀನಿ. ಇಲ್ಲಿ ನೋಡಿ, ಯಾರು ಬಂದಿದ್ದಾರೆ ಅಂತ. ನಿಮ್ ತಂಗಿ ಬಂದಿದ್ದಾರೆ ನೋಡಿ ಅಂದ್ರೆ. ಪಾಪಿ ಅವನ್ನ ದೂರ ಆಟಬಿಟ್ಟ ಹೊರಟೋದ್ಲು. ಅವಳು ಹೊರಟೋದ್ಲು, ನಾ ಬದುಕಿದ್ದೀನಿ. ಆ ದೇವರು ನನ್ನ ಯಾಕೆ ಕರ್ಕೊಳ್ಳು ಈಗ ಗೊತ್ತಾಗ್ತಿಲ್ಲ. ಪಾವಯ್ಯ, ಯಾಕೆಲ್ಲ ಮಾತಾಡ್ತಿದ್ದಾರೆ? ನೀವು ನಮ್ಗೆಲ್ಲ ಹಿರಿಯರು. ನೀವು ಚೆನ್ನಾಗಿದ್ರೆ ತಾನೇ ನಾವು ಸಂತೋಷವಾಗಿರೋದು. ಸದಾ ಹೀಗೆ ಮಾತಾಡ್ತಾ ಇರ್ತಾರೆ. ಔಷಧಿ ಕೊಟ್ರು ಕುಡಿಯೋದಿಲ್ಲ, ಹಠ ಹಿಡಿತಾರೆ. ದಿನ ದಿನಕ್ಕೂ ಅವರ ಆರೋಗ್ಯ ಕೆಟ್ಟು ಹೋಗ್ತಾ ಇದೆ. ಎಲ್ಲಿ ನನ್ ಕುಂಕುಮಕ್ಕೆ ಧಕ್ಕೆ ಬರುತ್ತ ನನಗ್ ತುಂಬಾ ಭಯವಾಗಿದೆ. ಅವ್ರು ಏನು ಆಗಲ್ಲ, ಅವ್ರಿಗೆ 100 ವರ್ಷ ಆಗ್ತದೆ. ವೆಂಕಪ್ಪ, ವೆಂಕಪ್ಪ, ನಿನ್ಗ ಒಳ್ಳೆ ಸಿಹಿ ಸುದ್ದಿ ತಂದಿದ್ದೀನಿ ಕಣಯ್ಯ. ಅದನ್ನ ಕೇಳಿದ ತಕ್ಷಣ ನಿನ್ ಕಾಯೆಲ್ಲ ಓಡೋಗುತ್ತೆ. ಒಂದ್ಯ ಸತ್ತಿಲ್ಲ, ಬದುಕಿದಾರೆ ಕಣಯ್ಯ. ಹೌದು, ಬೆಂಗಳೂರಲ್ಲಿ ಯಾವುದು ಅನಾಥ ಮಕ್ಕಳಿಗೆ ಬೆನಿಫಿಟ್ ಡ್ಯಾನ್ಸ್ ಇತ್ತು, ನಾನು ಹೋಗಿದ್ದೆ. ಮುಂಜಾನೆ ನಿಂತ್ಕೊಂಡು ಎಲ್ಲಾ ಕಾರ್ಯಕ್ರಮಗಳು ನಡೆಸ್ಕೊಟ್ಟು. ಸುಶೀಲಾ,
ನಮ್ ಮಂಜ ಬದುಕಿದಾಳೆ ನಮ್ ನಮ್ ಮಂಜ ಬದುಕಿದಾಳೆ ನಮ್ ಮಂಜ ಬದುಕಿದಾಳೆ ಬಿಚಾರಿ ಆವತ್ತಿಂದ ನನಗೊಂದು ಸಂದೇಹ ನಿಮ್ಮನ್ನು ಕೇಳಬೇಕು ಅಂತ ಕೇಳಿ ಮೊದಲು ಕೂತ್ಕೊಳ್ಳಿ ನಿಲ್ಗೆ ಥ್ಯಾಂಕ್ಸ್ ನೀವು ಕೇರಿಯವ್ರಿಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೀರಾ ನೀವಿರೋದು ಕೇರಿನಲ್ಲಿ ಅಂತ ಹೇಳ್ತಿದ್ದೀರಿ ಆದರೆ ನಿಮ್ಮ ನಡೆ ನುಡಿ ಎಲ್ಲ ನೋಡಿದ್ರೆ ನೀವು ಕೇರಿಯವ್ರ ತರ ಕಾಣದೇ ಇಲ್ಲ ಹಾಗೇನಿಲ್ಲ ನಾನು ಅವ್ರ ಪೈಕಿನೆ ಕಸ್ತೂರಿನ ಮುಚ್ಚಿಟ್ರು ಅದ್ರ ಪರಿಮಳ ಹರಡೇ ಹರಡುತ್ತೆ ನೀವಲ್ಲಿರೋದಕ್ಕೆ ಏನೋ ಕಾರಣ ಇರಬೇಕು ನನ್ನ ಊಹೆ ನಿಜ ತಾನೆ ಯಾಕೆ ಕಣ್ಣೀರು ನಾನು ಕೇಳಿದ್ದು ಬೇಜಾರಾಯ್ತಾ ಹಾಗೇನಿಲ್ಲ ಒಂದೊಂದು ಕಣ್ಣೀರ್ ಹನಿ ಹಿಂದೆನೂ ಒಂದೊಂದು ಕತೆ ಇದೆ ಅದನ್ನ ನಾನು ತಿಳ್ಕೊಬೋದಾ ನಾನೊಬ್ಳ ಅನಾಥೆ ಕುಂಟಿ ನನ್ನ ಕತೆ ನಿಮ್ಗೆ ಬೇಜಾರಾಗ್ಬಿಡುತ್ತೆ ಹಾಗಂತ ಹೇಳೋದನ್ನೇ ಮರ್ತುಬಿಟ್ಟಿದ್ದೆ ನಿಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿತ್ತು ನೀವು ಹಣ ಕೊಟ್ಟಿದ್ದಕ್ಕೋಸ್ಕರ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಮಾತ್ರ ತಿಳ್ಕೊಬೇಡಿ ನಿಮ್ಮ ಪಾತ್ರ ತುಂಬ ಜೀವಂತವಾಗಿತ್ತು ನಿಮ್ಮ ವಿರಹದ ನೋವು ತುಂಬ ಸಹಜವಾಗಿತ್ತು ಆ ನೋವು ನಟನೆಯಲ್ಲ ಗಿರ್ಜಾ ಪ್ರತಿದಿನ ಪ್ರತಿ ಕ್ಷಣ ನಾನು ಅನುಭವಿಸ್ತಾ ಇರೋದು ಅಂದ್ರೆ ಅಂದ್ರೆ ನೀವೇ ಹೇಳಿದ್ರಲ್ಲ ಒಂದೊಂದು ಕಣ್ಣೀರ್ ಹನಿ ಹಿಂದೆ ಒಂದೊಂದು ಕತೆ ಇರುತ್ತೆ ಅಂತ ಹಾಗೆ ನಾನು ನನ್ನ ಜೀವನದಲ್ಲಿ ಪ್ರೀತಿಸ್ತೆ ಆದ್ರೆ ಆ ಪ್ರೀತಿ ಕೈಗೂಡ ಅದೃಷ್ಟ ನಾನು ಕೇಳ್ಕೊಂಡು ಬರ್ಲಿಲ್ಲ ನನ್ನ ನೋವಿಗೆ ಕಾರಣನಾದ ವ್ಯಕ್ತಿ ಯಾರು ಗೊತ್ತೇ ಇದು ತನಗೇನು ಗೊತ್ತಿಲ್ಲದರೋ ಹಾಗೆ ನಗ್ತಿದ್ದಾರಲ್ಲ ಇವರೇ ಮಾಧವ ಮಾಧವ ನಿಮಗೆ ಗೊತ್ತಾ ಹಾ ಗೊತ್ತು ನಮ್ಮ ಪಕ್ಕದೂರ್ನವರು ಶಾಂತ ಹಾ ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಕೇಳ ಕೇಳಿ ಮಾಧು ನಿಮ್ಮನ್ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ ನನಗಿಂತ ಅದೃಷ್ಟಶಾಲಿಯಾದ ಹೆಣ್ಣು ವನಜಾಂತ ಅವ್ರ ಹತ್ರ ಸಂಬಂಧದ ಹುಡುಗಿ ಅವಳನ್ನ ಅವ್ರು ಮದುವೆ ಮಾಡಿಕೊಂಡ್ರು ನೀವು ತಿಳ್ಕೊಂಡಿರೋ ಹಾಗೆ ವನಜ ಅಷ್ಟದೃಷ್ಟವಂತೆ ಅಲ್ಲ ಯಾಕಾಗಿ ಹೇಳ್ತಿದ್ದೀರಾ ಆ ಮದುವೆ ನಡೀಲಿಲ್ಲ ಶಾಂತ ಆ ಮದುವೆ ನಡೀಲಿಲ್ಲ ಹಾಗಂತ ನಮ್ಮ ಸುದ್ದಿ ಬಂತು ಇಲ್ಲ ಇಲ್ಲ ಅವ್ರು ವಂಚನೆ ಮದುವೆ ಆಗಿಲ್ದೆ ಹೋಗಿದ್ದಿದ್ರೆ ಇಷ್ಟೊತ್ತಿ ನನ್ನ ನೋಡಕ್ಕೆ ಬಂದೇ ಬರ್ತಿದ್ರು ಅವ್ರು ಬಂದಿಲ್ಲ ಅಂದ್ಮೇಲೆ ಆ ಮದುವೆ ಆಗಿರ್ಲೇಬೇಕು ಏನೇ ಆಗ್ಲಿ ಮಾಧವ ನನ್ನಿಂದ ಎಷ್ಟೇ ದೂರ ಹೋದ್ರು ಅವ್ರ ನೆನಪು ಮಾತ್ರ ನನ್ನ ಎದೆಯಲ್ಲಿ ಅಚ್ಚಳಿದೆ ಹಾಗೆ ಇದೆ ನಾನು ಸಾಯೋ ತನಕ ಅವನ್ನ ಬಿಟ್ಟು ಬೇರೆಯವ್ರನ್ನ ಪ್ರೀತಿಸೋದಕ್ಕೆ ಸಾಧ್ಯವಿಲ್ಲ ಗಿರ್ಜಾ ಖಂಡಿತ ಸಾಧ್ಯವಿಲ್ಲ ಓ ಎಷ್ಟೊಂದು ಆಳವಾಗಿ ಪ್ರೀತಿಸ್ತಾ ಇದ್ದೀರಾ ನಿಮ್ಮ ನಿಜವಾದ ಪ್ರೀತಿಗೆ ಪ್ರತಿಫಲ ಸಿಗದೆ ಹೋಗಲ್ಲ ಎಂದಾದರೂ ಒಂದು ದಿನ ನಿಮ್ಮ ಮಾಧವ ಖಂಡಿತ ಬಂದೇ ಬರ್ತಾರೆ ಶಾಂತ ಆ ನಂಬಿಕೆ ಮಾತ್ರ ಕಳ್ಕೋಬೇಡಿ ನಾನಿನ್ ಬರ್ಲ ಬನ್ನಿ ತುಂಬಾ ಥ್ಯಾಂಕ್ಸ್ ಬರ್ತೀನಿ ಮಾಧವ್ ಬನ್ನಿ
ಸರ್ ಈ ಕಾಲದಕ್ಕೆ ನಮ್ಮ ಪತ್ರಿಕೆಯಲ್ಲಿ ನೀವು ಬರೆದ ವಿಶೇಷ ವರದಿ ಓದಿ ತುಂಬಾ ಜನ ಮೆಚ್ಚುಗೆ ಸೂಚಿಸಿದ್ದಾರೆ ಈ ಕಾಲದಲ್ಲೂ ಇಂತಹ ಅಮಾನುಷವಾದ ಘಟನೆಗಳು ನಡೀತಾ ಇದೆ ಅಂತ ಜನರು ಆಶ್ಚರ್ಯಪಡುತ್ತಿದ್ದಾರೆ ಇಂತಹ ಸಮಸ್ಯೆಗಳ ಬಗ್ಗೆ ನಮ್ಮ ಪತ್ರಿಕೆಯಲ್ಲಿ ಇಂತಹ ವಿಶೇಷ ವರದಿ ಬರ್ತಾ ಇದ್ರೆ ನಮ್ಮ ವಾಚಕರಿಂದ ಮೆಚ್ಚುಗೆ ಸಿಗುತ್ತೆ ಹಾಗೂ ನಮ್ಮ ಪ್ರಸನ್ನ ಸಂಖ್ಯೆಯೂ ಜಾಸ್ತಿ ಆಗುತ್ತೆ ಏನಂತೀರಾ ಹೌದು ಸರ್ ಮುಂದಿನ ತಿಂಗಳು ಪ್ರಕಟಿಸಬೇಕೆಂದಿರುವ ವಿಶೇಷ ಸಂಚಿಕೆಯಲ್ಲಿ ಬಳಕೆ ಪ್ರದೇಶದಲ್ಲಿ ವಾಸವಾಗಿರುವಂತಹ ಬಡಜನರ ಜೀವನದ ಬಗ್ಗೆ ಒಂದು ವಿಶೇಷ ವರದಿ ಬರಬೇಕು ಅದಕ್ಕೋಸ್ಕರ ಸ್ವಲ್ಪ ನೀವು ಶ್ರಮ ತಗೋಬೇಕು ಅಂತ ಪ್ರದೇಶದಲ್ಲಿ ಸುತ್ತಾಡಿಕೊಂಡು ಬಂದು ಅಲ್ಲಿ ಜನ ಜೀವನದ ಬಗ್ಗೆ ಒಂದು ವಿಶೇಷ ವರದಿ ಬರೆಯಿರಿ ಸರಿ ಒಂದು ವಾರದಲ್ಲಿ ಬರೆದು ಕೊಟ್ಬಿಡ್ತೀನಿ ಓಕೆ ज्वर जास्ती आगो बरता ಪ್ರಜಾದೀಪ ಪತ್ರಿಕೆಯವನು ನಿಮ್ಮತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ನಿಮ್ಮ ಹೆಸರೇನು ಮರಿಯಪ್ಪ ಅಂತ ನಾನು ನಿಮ್ಮ ಈ ಕೊಳಚೆ ಪ್ರದೇಶದ ಜೀವನ ಇಲ್ಲಿ ಜನರ ಕಷ್ಟ ಸುಖ ಇತ್ಯಾದಿಗಳ ಬಗ್ಗೆ ತಿಳ್ಕೊಬೇಕು ಅಂತ ಬಂದಿದ್ದೀನಿ ಅದೆಲ್ಲ ತಿಳ್ಕೊಂಡು ಏನು ಮಾಡ್ತೀರಾ ಏನು ಪೇಪರ್ ಅಲ್ಲಿ ಬರೀತೀರಾ ಹೌದು ಅಯ್ಯೋ ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ मनुष्य नेत्र प्रयत्न बदलावे नम गिर्जू नो जन कष्ट सुख विचार पाठ हेलोदु यारादरु तप्पाड्रे धैर्यवागि अवरन्न एदुरिसि बुद्धि मातु हेलोदु इदेल्ल माड्ता इर्ताळे नानु अवरन्न मातादिसबहुदा ओ धारळ माताडबहुदु अदेनंते स्वल्प कूचि बंद्ल अद्यारो पेपर नवरंते निन्नत्र माताड़बेकु अंत कादवरे होगि अदेन केळम्म सरि अनुजा अनुजा नानु अनुजा अल्ल कुंति गिरिज ोस्कर बहला हूं जीवंत नोड़ती जीवन नडस्ता यावत् मर्तिल्ल वनजा नात्र नंबु बदुकोके इष्ट इल्लदे सायोक धैर्य साल्लदे ನನ್ನ ಕೈಲಾದಷ್ಟು ಮಾಡಿ ಹೇಗೋ ಕಾಲ ಕಳಿತಾ ಇದ್ದೆ ಮಾಧು ನೀವೆಲ್ಲ ನನ್ನ ಡಾನ್ಸ್ ಮೆಚ್ಚಿಕೊಂಡಿದ್ದಕ್ಕೆ ತುಂಬಾ ಸಂತೋಷ ಆ
ಆವತ್ತಿನ ಆ ಕಾರ್ಯಕ್ರಮ ನನ್ನ ಜೀವನದಲ್ಲಿ ನನಗೊಂದು ಹೊಸ ತಿರುವು ತಂದು ಕೊಟ್ಟಿದೆ. ಏನು ಅಂತ ಕೇಳ್ಬೋದೆ? ಹೇಗೆ ಹೇಳಿದ್ರು ಅದನ್ನ ನೋಡಿ, ನನ್ನ ಜೀವನದಲ್ಲಾದ ಒಂದು ಆಘಾತದಿಂದ ಮತ್ತೆ ನಾನು ಡಾನ್ಸ್ ಮಾಡ್ತೀನಿ ಅನ್ನೋ ಆಸೆನೆ ಕಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಮೊನ್ನೆ ಅನಾಥ ಮಕ್ಕಳಿಗೋಸ್ಕರ ಆ ಕಾರ್ಯಕ್ರಮ ಕೊಟ್ಮೇಲೆ ನನಗೊಂದು ಮುಖ್ಯವಾದ ವಿಷಯ ತಿಳಿತು. ಅಂತ ಮುಖ್ಯವಾದ ವಿಷಯ ಯಾವುದು? ಕಲೆಗೆ ಸ್ವಾರ್ಥದ ಸಂತೃಪ್ತಿಯ ಜೊತೆಗೆ ಪರಾರ್ಥದ ಪ್ರಯೋಜನವೂ ಇದೆ ಅಂತ. ಇನ್ಮೇಲೆ ಇಂಥ ಒಳ್ಳೆ ಕೆಲಸಗಳಿಗೋಸ್ಕರನೇ ನನ್ನ ಕಲೆನ ಮೀಸಲಾಗಿರ್ಬೇಕು ಅಂತ ನಿರ್ಧರಿಸಿದ್ದೀನಿ. ತಮ್ಮಂತ ಕಲಾವಿದ್ರು ಇಂಥ ನಿರ್ಧಾರಕ್ಕೆ ಬಂದದ್ದು ಬಹಳ ಸಂತೋಷ. ಹಾಗಾದ್ರೆ ಒಳ್ಳೆ ಡಿಸರ್ವಿಂಗ್ ಸಂಘ ಸಂಸ್ಥೆಯವರು ಬಂದು ನಿಮ್ಮನ್ನ ಕೇಳಿದ್ರೆ ನೀವು ಪ್ರೋಗ್ರಾಮ್ ಕೊಡೋದಕ್ಕೆ ಒಪ್ಕೊಳ್ತೀರಾ? ಖಂಡಿತವಾಗಿ. ನಿಮ್ಮ ಜೀವನದಲ್ಲಿ ಏನೋ ಆಘಾತ ಆಯ್ತು ಅಂದ್ರಲ್ಲ, ಅದೇನು ಅಂತ ಕೇಳ್ಬೋದಾ? ದಯವಿಟ್ಟು ಕ್ಷಮಿಸಿ, ಅದು ನನ್ನ ಸ್ವಂತಕ್ಕೆ ಸೇರಿತ್ತು. ಮೇಡಮ್, ನಾವು ಪೋಸ್ಟ್ ಕೊಟ್ರೆ ಫೋಟೋ ತೆಗಿತೀವಿ. ಬೇಡಿ. ಯಾಕೆ? ನಿಮ್ ಇಂಟರ್ವ್ಯೂನ ಫೋಟೋಸ್ ಜೊತೆ ಎಲ್ಲಾ ಪೇಪರ್ಗಳಿಗೂ ಕಳಿಸ್ತೀವಿ, ಒಳ್ಳೆ ಪಬ್ಲಿಸಿಟಿ ಆಗುತ್ತಲ್ಲ. ಪ್ರಚಾರಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಿಲ್ಲ, ಕೇವಲ ನನ್ನ ಮನಸ್ಸು ತೃಪ್ತಿಗೋಸ್ಕರ. ಈಗಿನ ಕಾಲದಲ್ಲಿ ತಮ್ಮಂತವ್ರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ವೇ ಕಂಡು ಕಂಡು ಪರದೇಶಿಗಳು ಬಂದು ಕೈ ಚಾಚಿದ್ರೆ ಬಾಜ್ ಬಾಜ್ ಕೊಡ್ತೀಯೇನೆ? ಅಮ್ಮ, ಈ ವಿಚಾರ ನಾನು ನಿಮ್ಗೆ ಮೊದಲೇ ತಿಳಿಸಿದ್ದೆ. ಮತ್ತೆ ಯಾಕೆ ಬಲವಂತ ಮಾಡ್ತಿದ್ದೆ? ಸುಮ್ಮನಪ್ಪ ಅಂದ್ರೆ ಯಾಕೆ ಕಿರಿಕಿರಿ ಅಂತೀಯ? ನಿನಗೋಸ್ಕರ ಅವ್ನು ಕಾಯ್ಕೊಂಡಿದ್ದಾನೆ, ನಿನ್ಗೆ ಏನ್ ಬೇಕಾದ್ರೂ ಕೊಡಕ್ ಸಿದ್ಧವಾಗಿದ್ದಾನೆ. ಕರೆಕ್ಟ್, ಸರಿಯಾಗಿ ಹೇಳ್ತಿದ್ದೆ. ನಿನಗೋಸ್ಕರ ಬೇಕಾದ್ರೆ ನನ್ನ ಪ್ರಾಣನೇ ಕೊಡ್ತೀನಿ. ನೀವ್ ಯಾಕೆ ಪ್ರಾಣ ಕೊಡ್ತೀರಾ? ಆ ಪತ್ರ ನನಗೆ ಕೊಟ್ಬಿಡಿ. ಶಾಂತ, ನಿಮ್ಮವಳ ಅದೇ ಆಗ್ತಾಳೆ. ಅಮ್ಮ, ಈ ಜನ್ಮದಲ್ಲಿ ಅದು ಸಾಧ್ಯವಿಲ್ಲ. ನೀನು ನಿನ್ನ ಮರ್ಜಿಯಿಂದ ನನ್ನ ಅವಳಾಗ್ತೀಯ ಅಂತ ನನಗೆ ನಿಶ್ಚಯಿಸಕ್ಕಾಗಿದೆ. ಆದ್ರೆ ನೀನು ನನ್ನ ಕಾಲಿನ ಕಸ ತರ ಕಾಣ್ತಾ ಇದೀಯ. ನಿನ್ನ ಮೇಲೆ ನನಗೆ ಅಧಿಕಾರ ಇದೆ, ಅಧಿಕಾರನ ಚಲಾಯಿಸಬೇಕು ಅಂತ ನಾನು ತೀರ್ಮಾನಿಸಿದ್ದೀನಿ. ಬಾ. ಏನೋ ತಿಳಿದೇ ಇರೋ ಹುಡುಗಿ ಅನ್ಕೊಂಡಿದ್ರೆ ಇಷ್ಟು ಮುಂದುವರೆದೆ ನೀನು? ಬುದ್ಧಿ ಹೇಳ್ಬೇಕಾಗಿದ್ದು ನನಗಲ್ಲ, ಈ ಮುಟ್ಟಲಂಗೆ ಮುಟ್ಟ ಬಾಯಿ. ಸುಂದ್ರಪ್ಪ, ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಶಾಂತ ನಿಮ್ಮೊಳಗೆ ಆಗ್ತಾಳೆ. ಅಮ್ಮ, ಶಾಂತ ಸಂಜೆವರೆಗೂ ಟೈಮ್ ಕೊಟ್ಟಿದ್ದೀನಿ, ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ನನ್ನ ದಾರಿಗೆ ಬರ್ತೀಯೋ ಇಲ್ಲ? ಏನ್ ಮಾಡ್ತೀಯ, ಸಾಯ್ತೀಯ? ನಿನ್ನೇಕೆ ಸಾಯಿಸ್ಲಿ, ನಾನೇ ವಿಷ ತಗೊಂಡು ಸತ್ತು ಹೋಗ್ತೀನಿ. ನಿನ್ನ ಈ ಒಣ ಬೆದರಿಕೆಗೆ ಹೆದರೋಳಲ್ಲ ಈ ಶಾಂತ. ನೋಡಿದ್ಯಾ ದೇವಮ್ಮ, ನಿನ್ನ ಮಗಳಿಗೆ ಎಷ್ಟೊಂದು ಅಹಂಕಾರ. ಇರ್ಲಿ ಇರ್ಲಿ ಸುಂದ್ರಪ್ಪ, ಶಾಂತನ ದಾರಿ ತರೋ ಯೋಚನೆ ನನಗೆ ಬಿಟ್ಬಿಡಿ. ಇವಾಗ ನೀವು ಹೋಗಿ, ಸಂಜೆ ಬನ್ನಿ. ಇದೇ ಕಡೆ ಎಚ್ಚರಿಕೆ, ನಿನ್ನ ಕೈಲಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಶಾಂತ, ನಾವ್ ನಿರ್ಧಾರಕ್ಕೆ ಬಂದೆ. ಈಗ ಮೌನವಾಗಿದ್ರೆ ಏನರ್ಥ? ನಿನ್ನೇ ಕೇಳ್ತಿರೋದು. ಓಹೋ, ನಾನು ಹೇಳ್ತಿರೋದೆಲ್ಲ ಬರೀ ಹೆದರ್ಸ್ತೀನಿ ಅನ್ಕೊಂಡ್ಯ? ಇಲ್ಲಿ ನೋಡು ವಿಷದ ಮಾತ್ರೆ, ಈ ಕ್ಷಣನ ತಗೊಂಡು ನಿನ್ ಕಣ್ ಮುಂದೆನೆ ಸಾಯ್ತೀನಿ. ಹೇಳ್ದಾನ ಹೆತ್ತ ತಾಯಿ ಒಬ್ಳು ತನ್ನ ಮಗಳ ದೆಸೆಯಿಂದ ವಿಷ ಕುಡಿದು ಸತ್ತು ಅಂತ ಕೆಟ್ಟ ಹೆಸರು ನನಗ್ ಬರತ್ಬೇಡಮ್ಮ. ನೀನಂತ ಕೆಲಸ ಮಾತ್ರ ಮಾಡ್ಕೋಬೇಡ. ಆ ಬುದ್ಧಿ ನಿನಗಿದ್ರೆ ನಾನ್ ಹೇಳ್ದ ಕೇಳು. ಸುಂದ್ರಪ್ಪ ಬರೋ ಹೊತ್ತಾಯ್ತು, ಅವನ್ ಮುಂದೆ ಕಣ್ ತುಂಬಾ ಡ್ಯಾನ್ಸ್ ಮಾಡು, ಅವನ್ನ ಸಂತೋಷ ಪಡಿಸು. ಅದನ್ ನೋಡಿ ನಾನ್ ಸಂತೋಷ ಪಡ್ತೀನಿ.
ಪ್ರೀತಿಯನ್ನು ಕಟ್ಕೊಂಡು ನೀವೇನ್ ಸುಖ ಪಡ್ತೀರಾ? ನನ್ನ ಪ್ರೀತಿ ಕುಂಟಾಗಿಲ್ವಲ್ಲ ಅವನಯ್ಯ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಸರ್ವಸ್ವ. ನಿಜವಾದ ಪ್ರೇಮದ ಬೆಲೆ ಗೊತ್ತಾಗೋದು ತ್ಯಾಗದಿಂದ ಮಾತ್ರ ಅಲ್ಲ. ನಿಜ, ಪ್ರೇಮ ಇದ್ದ ಕಡೆ ತ್ಯಾಗ ಇರಲೇಬೇಕು. ಹಾಗಾದ್ರೆ ನನಗೋಸ್ಕರ ಒಂದು ಕೆಲಸ ಮಾಡ್ತೀರಾ? ನಿನಗೋಸ್ಕರ ಏನ್ ಬೇಕಾದ್ರು ಸರ್. ನಡೀರಿ ಹೋಗೋಣ. ಅಸಮಾಧಾನನ ಈ ರೀತಿ ತೋರಿಸ್ತಾ ಇದೀಯಾ? ಇಲ್ಲ ಮಾಧವ, ಇಲ್ಲ. ಇವತ್ತು ನಾನು ಮಾಡೋ ನೃತ್ಯನ ನಿನಗೆ ಅರ್ಪಿಸ್ತಾ ಇದ್ದೀನಿ, ನಿನಗೆ ಅರ್ಪಿಸ್ತಾ ಇದ್ದೀನಿ. ಇದೇ ನನ್ನ ಕೊನೆಯ ನೃತ್ಯ. ಶಾಂತ, ಈ ಪರಿಸ್ಥಿತಿಗೆ ನನ್ನ ತಳ್ಳೋಕೆ ನನ್ನ ತಾಯಿ ಉಪಯೋಗಿಸಿದೆ ಈ ವಿಷಯನ. ಇದರಿಂದ ಪಾರಾಗೋಕೆ ನಾನು ಉಪಯೋಗಿಸ್ತೀನಿ. ಬರಲ ಮಾಧವ, ನಾನು ಹೋಗ್ತೀನಿ. ಬೆಳಗಿತು
ವನಜಾ ಇವಳೆ ಮಧು ಶಾಂತ ನಿಮ್ಮನ್ನ ಮನಸಾರ ಪ್ರೀತಿಸ್ತಾರೆ. ನೀವು ಇವ್ರನ್ನೇ ಮದುವೆ ಮಾಡ್ಕೋಬೇಕು. ಹೌದು ಮಧು, ನೀವು ಇವ್ರನ್ನೇ ಮದುವೆ ಮಾಡ್ಕೋಬೇಕು. ಇಲ್ಲ ವಂಜ, ಇಲ್ಲ ಮಾತವನ ಕೈ ಹಿಡಿಯೋ ಭಾಗ್ಯ ನನಗಿಲ್ಲ. ಶಾಂತ ಶಾಂತ ವಿಶ್ವಾತ್ಮನೆ ವಿಶ್ವಸೃಜೇ ವಿಶ್ವಮಾವೃತ್ಯ ತಿಷ್ಠತೆ ನಮೋಸ್ತು ದಿವ್ಯಸೇವ್ಯಾಯ ಪ್ರಭವೇ ಸರ್ವಸಂಪದಾಯ.